ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ವರ್ಲ್ಡ್ ಸ್ಕಿನ್ ಹೆಲ್ತ್ ಡೇ. ಈ ಹಿನ್ನೆಲೆ ಸಾಮಾನ್ಯ ಚರ್ಮ ರೋಗಗಳ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಡಾಕ್ಟರ್ ವರ್ಷಾ ಎಂ ಶೆಟ್ಟಿ, ಸಹ ಪ್ರಾಧ್ಯಾಪಕರು ಚರ್ಮ ರೋಗ ವೈದ್ಯಕೀಯ ಚಿಕಿತ್ಸಾ ವಿಭಾಗ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಮಣಿಪಾಲ್. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಸುಂದರವಾದ ಚರ್ಮ ಯಾರಿಗೆ ತಾನೇ ಬೇಡ ಹೇಳಿ, ಹಾಗಾಗಿ ನಮ್ಮ ಚರ್ಮದಲ್ಲಿ ಉಂಟಾಗುವ ರೋಗಗಳು ಹಾಗೂ ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ವರ್ಷಾ ಅವರ ಜೊತೆ ಕೇಳಿ ತಿಳಿದುಕೊಳ್ಳುವ. ಮ್ಯಾಮ್, ಈಗ ಇವತ್ತಿನ ಡೇ ವರ್ಲ್ಡ್ ಸ್ಕಿನ್ ಹೆಲ್ತ್ ಡೇ ಅಂತ ಪರ್ಟಿಕ್ಯುಲರ್ ಆಗಿ ಇವತ್ತಿನ ದಿನವನ್ನು ಯಾಕೆ ಹೇಳ್ತಾರೆ? ಈ ವರ್ಷ ನಾವು ಏಪ್ರಿಲ್ 6 ಅಂದರೆ ಇವತ್ತು ವರ್ಲ್ಡ್ ಸ್ಕಿನ್ ಹೆಲ್ತ್ ಡೇನ ಆಚರಿಸ್ತಾ ಇದ್ದೇವೆ. ಇದರ ಸಲುವಾಗಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಜನರಲ್ಲಿ ಒಂದು ಚರ್ಮ ರೋಗ ಬಗ್ಗೆ ಒಂದು ಮಾಹಿತಿ ಹೆಚ್ಚು ಮಾಡಲಿಕ್ಕೆ, ಚರ್ಮ ರೋಗದ ಬಗ್ಗೆ ಒಂದು ಜಾಸ್ತಿ ನಾಲೆಜ್ ಬರಲಿ ಅಂತ, ಮತ್ತು ಕೆಲವೊಂದು ಯಾವುದು ಸರಿ ಯಾವುದು ತಪ್ಪು ಪ್ರಾಕ್ಟೀಸಸ್ ಅಂತ ಅವರಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ಇದು ನಮ್ಮ ಮುಖ್ಯವಾದ ಉದ್ದೇಶ. ಅದಕ್ಕೆ ನಾವು ಈ ದಿನಾಚರಣೆಯನ್ನು ಆಚರಿಸ್ತೇವೆ. ಓಕೆ ಮ್ಯಾಮ್. ಈಗ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ಹುಳಕಡ್ಡಿ ಅನ್ನೋದು ಜಾಸ್ತಿಯಾಗಿ ಬರುವ ಸಮಸ್ಯೆಯಾಗಿದೆ. ಈ ಹುಳಕಡ್ಡಿ ಅಂದರೆ ಏನು? ಹುಳಕಡ್ಡಿಗೆ ರಿಂಗ್ ವರ್ಮ್ ಅಂತ ಸಹ ನಾವು ಹೇಳ್ತೇವೆ. ಮೆಡಿಕಲ್ ಟರ್ಮಲ್ಲಿ ಡರ್ಮೆಟೋಫೈಟೋಸಿಸ್ ಅಂತ ಹೇಳಲಾಗುತ್ತೆ. ಸೊ ಇದು ಒಂದು ಸೋಂಕು, ಒಂದು ಫಂಗಸ್ ಇನ್ಫೆಕ್ಷನ್. ಇದು ಫಂಗಲ್ ಇನ್ಫೆಕ್ಷನ್ ಯೂಶ್ವಲಿ ನಾವು ಇದನ್ನು ಎಲ್ಲೆಲ್ಲಿ ಜಾಸ್ತಿ ತೇವಾಂಶ ಇರುತ್ತೆ ನಮ್ಮ ದೇಹದಲ್ಲಿ, ಅದು ಬಗ್ಲಾಗಿರ್ಬೋದು, ಹೆಂಗಸರಲ್ಲಿ ಬ್ರೆಸ್ಟ್ ಕೆಳಗಡೆ ಆಗಿರ್ಬೋದು ಅಥವಾ ತೊಡೆ ಸಂದಿ ಆಗಿರ್ಬೋದು, ಇಂತಹ ಒಂದು ಜಾಗದಲ್ಲಿ ಈ ಫಂಗಸ್ ಏನಿದೆ ಅದು ಜಾಸ್ತಿ ಹೆಚ್ಚು ಅಂಶದಲ್ಲಿ ಬೆಳ್ಕೊಳ್ಳುತ್ತೆ. ಸೊ ಈ ಭಾಗದಲ್ಲಿ ನಾವು ಹುಳಕಡ್ಡಿಯನ್ನು ನೋಡ್ತೇವೆ. ಇದೊಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀನಿ. ಓಕೆ ಮ್ಯಾಮ್, ಇದರ ಲಕ್ಷಣ ಯಾವ ರೀತಿ ಇರುತ್ತೆ? ಯೂಶ್ವಲಿ ಇದು ಒಂದು ರ್ಯಾಷಸ್ ರೀತಿಯಲ್ಲಿ ಕಾಣಿಸುತ್ತೆ ಪೇಷಂಟ್ಸ್ಗೆ. ಕೆಂಪು ರ್ಯಾಷಸ್ಸು ಗುಂಡು ಗುಂಡು ರೀತಿಯಲ್ಲಿ ಸ್ಟಾರ್ಟ್ ಆಗಿ ಇದು ಹರಡ್ತಾ ಹೋಗುತ್ತೆ. ಸೊ ನಾನು ಹೇಳಿದ ಹಾಗೆ ದೇಹದಲ್ಲಿ ಎಲ್ಲಿ ಜಾಸ್ತಿ ತೇವಾಂಶ ಇರುತ್ತೆ, ಎಲ್ಲಿ ನಾವು ಜಾಸ್ತಿ ಬೆವರ್ತೀವಿ ಆ ಜಾಗದಲ್ಲಿ ಇದನ್ನು ನಾವು ನೋಡ್ತೀವಿ ಹೆಚ್ಚಾಗಿ. ಒಂದು ಬಗ್ಲಾಗಿರ್ಬೋದು, ಬ್ರೆಸ್ಟ್ ಕೆಳಗಡೆ, ತೊಡೆ ಸಂದಿ, ಈ ಭಾಗದಲ್ಲಿ ನಾವು ಜಾಸ್ತಿ ಅಂಶದಲ್ಲಿ ನೋಡ್ತೇವೆ. ಬಟ್ ಇದೇ ಭಾಗದಲ್ಲಿ ಬರಬೇಕು ಅಂತ ಇಲ್ಲ, ಬೇರೆ ಕಡೆಯೂ ನಾವು ಈಗ ನೋಡ್ತಾ ಇದ್ದೀವಿ. ಕೈ ಮೇಲಾಗಿರ್ಬೋದು, ಕಾಲು ಮೇಲಾಗಿರ್ಬೋದು ಅಥವಾ ಮುಖದ ಮೇಲಾಗಿರ್ಬೋದು. ಸೊ ಇನಿಷಿಯಲಾಗಿ ನಾವು ಫೋಲ್ಡ್ಸಲ್ಲಿ ಸ್ಟಾರ್ಟ್ ಆಗಿದ್ದು ಬೇರೆ ಕಡೆ ಹರಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬೇಸಿಕಲಿ ಎಲ್ಲೆಲ್ಲಿ ನಾವು ಜಾಸ್ತಿ ಬೆವರ್ತೀವಿ ಆ ವಾತಾವರಣದಲ್ಲಿ ಫಂಗಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಅವರಿಗೆ ಜಾಸ್ತಿ ತುರಿಕೆ ಆಗಿರ್ಬೋದು ಅಥವಾ ಉರಿ ಆಗಿರ್ಬೋದು, ಈ ಥರ ಒಂದು ಲಕ್ಷಣಗಳು, ಸಮಸ್ಯೆಗಳು ಉಂಟಾಗುತ್ತೆ. ಇದಕ್ಕೆ ಒಂದು ಪರ್ಟಿಕ್ಯುಲರ್ ಪರೀಕ್ಷೆ ಅಂತ ಇದೆಯಾ? ಇಂಥ ಒಂದು ಹುಳಕಡ್ಡಿ ರೋಗ ಅಂತ ತಿಳಿದುಕೊಳ್ಳಲಿಕ್ಕೆ ಯಾವ ರೀತಿಯ ಪರೀಕ್ಷೆ ಮಾಡಲಾಗುತ್ತೆ? ಯೂಶ್ವಲಿ ರಿಂಗ್ವಾಮ್ ಏನಿದೆ ಇದೊಂದು ಕ್ಲಿನಿಕಲ್ ಡಯಾಗ್ನೋಸಿಸ್. ನಮಗೆ ನೋಡಿದ ಕೂಡಲೇ ಅವ್ರನ್ನ ಡೀಟೇಲ್ಡ್ ಆಗಿ ಪರಿಶೀಲನೆ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಇದೊಂದು ರಿಂಗ್ವಾಮ್ ಅಂತ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಇದು ಇದ್ರ ಪಿಕ್ಚರ್ ಕೆಲವೊಮ್ಮೆ ಮಾಡಿಫೈ ಆಗುತ್ತೆ. ಯಾಕೆ ಬದಲಾಗುತ್ತೆ ಅಂದರೆ ಆಲ್ರೆಡಿ ಪೇಷಂಟ್ಸ್ಗಳು ಹಲವಾರು ರೀತಿಯ ಕ್ರೀಮ್ಸ್ನ ಉಪಯೋಗಿಸಿ ನಮ್ಮ ಹತ್ರ ಬರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇದು ಚೇಂಜ್ ಆಗಿ ಕಾಣುತ್ತೆ. ಸೊ ಆ ಥರ ಒಂದು ಸಿಚುವೇಶ್ನಲ್ಲಿ ನಾವು ಕೆಲವು ಟೆಸ್ಟ್ಗಳನ್ನು ಮಾಡಿಸ್ತೇವೆ ಕನ್ಫರ್ಮ್ ಮಾಡಲಿಕ್ಕೆ ಇದು ಡಯಾಗ್ನೋಸಿಸ್. KOH ಮೌಂಟ್ ಅಂತ ಮಾಡ್ತೇವೆ, ಅವ್ರ ಚರ್ಮದಲ್ಲಿ ಕೆಲವು ಸ್ಕೇಲ್ಸ್ನ ತೆಗೆದು ಅದನ್ನು ಲ್ಯಾಬಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಸೊ ಅದರಿಂದ ನಾವು ಇದನ್ನು ಡಯಾಗ್ನೋಸ್ ಮಾಡ್ತೇವೆ. ಕೆಲವೊಮ್ಮೆ ಕೆಲವು ಪೇಷಂಟ್ಸಲ್ಲಿ ಏನಾಗುತ್ತೆ, ತುಂಬ ಹೆಚ್ಚು ತೀವ್ರತೆಯಿಂದ ಬರುತ್ತೆ ಈ ಹುಳಕಡ್ಡಿ, ದೇಹದ ವಿಭಿನ್ನ ವಿಭಿನ್ನ ಭಾಗದಲ್ಲಿ ಹರಡಿರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಬೇರೆ ಯಾವುದಾದ್ರು ಕಾಯಿಲೆಗಳಿದೆಯಾ, ಮಧುಮೇಹ ಆಗಿರ್ಬೋದು, ಆ ಥರ ಒಂದು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಈಗ ಮಧುಮೇಹ ಕಾಯಿಲೆಯಿಂದ ಅಂತ ಹೇಳಿದರೆ, ಈಗ ಮಧುಮೇಹ ಕಾಯಿಲೆಯಿಂದ ಇಂಥ ರೋಗಗಳು ಬರೋ ಚಾನ್ಸಸ್ ಇದೆಯಾ? ಮಧುಮೇಹ ಕಾಯಿಲೆಯಿಂದ ಈ ರೋಗ ಒಂದು ತೀವ್ರ ರೂಪದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಓಕೆ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ನೀಡ್ಬೋದು? ಚಿಕಿತ್ಸೆ ನಾವು ಹಲವಾರು ರೀತಿಯ ಕ್ರೀಮ್ಸ್ ಆಗಿರ್ಬೋದು ಅಥವಾ ಸೇವನೆಗೆ ಮಾತ್ರೆ ಆಗಿರ್ಬೋದು ಕೊಡ್ತೇವೆ. ಸೊ ಫಸ್ಟು ನಮಗೆ ನೋಡಬೇಕಾಗತ್ತೆ ಒಂದು ಯಾವ ತೀವ್ರತೆಯಲ್ಲಿ ಪೇಷಂಟ್ ಬಳಲ್ತಿದ್ದಾರೆ ಅಂತ. ಒಂದು ಭಾಗದಲ್ಲಿ ಮಾತ್ರ ಇದ್ದರೆ ಅದಕ್ಕೆ ಕ್ರೀಮ್ಸ್ಗಳು ಸಾಕು. ಆದರೆ ತುಂಬ ದೇಹದ ವಿಭಿನ್ನ ವಿಭಿನ್ನ ಭಾಗದಲ್ಲಿ ಬಂದಿದೆ, ತುಂಬ ಜಾಸ್ತಿ ಹರಡಿದೆ, ತುಂಬ ತೀವ್ರವಾಗಿದೆ ಅಂತಂದರೆ ಅವರಿಗೆ ಮಾತ್ರೆಗಳು ಕೊಡಲಾಗುತ್ತೆ. ಈ ಮಾತ್ರೆನ ನಾವು ಎಷ್ಟು ದಿವಸ ಹೇಳ್ತೇವೆ, ಕೆಲವೊಮ್ಮೆ ಮುಂಚಿನ ಕಾಲದಲ್ಲಿ ನಾವು ಇದನ್ನು ಬರೀ 2-3 ವಾರ ಕೊಡ್ತಾ ಇದ್ವಿ. ಬಟ್ ಈಗ ಹೇಗೆ ಸಿಚುವೇಶನ್ ಆಗಿದೆ ಅಂತಂದರೆ ಅವ್ರಿಗೆ 1.5-2 ತಿಂಗಳ ತನಕ ಟ್ರೀಟ್ಮೆಂಟ್ ಬೇಕಾಗ್ತಾ ಇದೆ. ಯಾಕೆ ಅಂದರೆ ಆಲ್ರೆಡಿ ಅವರು ಪೇಷಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ OTC ಪ್ರಾಡಕ್ಟ್ಸ್, ಓವರ್ ದ ಕೌಂಟರ್ ಪ್ರಿಪ್ರೇಷನ್ಸ್ ಅಂತ ಏನು ಹೇಳ್ತೇವೆ, ಫಾರ್ಮಸಿಗೆ ಹೋಗಿ ತಾನೇ ತೊಗೊಳ್ಳೋದು ಆ ಥರ ಒಂದು ಮಾಡ್ತಾ ಇದ್ದಾರೆ. ಈ ಥರ ಕ್ರೀಮ್ಸಲ್ಲಿ ಸ್ಟೀರಾಯ್ಡ್ ಅಂಶ ಜಾಸ್ತಿ ಇರುತ್ತೆ ಓವರ್ ದ ಕೌಂಟರ್ ಪ್ರಿಪ್ರೇಷನ್ಸಲ್ಲಿ. ಸೊ ಫಾರ್ಮಸಿಯಿಂದ ಅವರೇ ಸ್ಟೀರಾಯ್ಡ್ ತೊಗೊಂಡು ಹಾಕೋದ್ರಿಂದ ಅವ್ರಿಗೆ ಸಿಂಪ್ಟೊಮ್ಯಾಟಿಕಲಿ ಸ್ವಲ್ಪ ರಿಲೀಫ್ ಸಿಗ್ಬೋದು, ಅವ್ರಿಗೆ ತುರಿಕೆ ಕಡಿಮೆ ಆಗ್ಬೋದು, ಉರಿ ಕಡಿಮೆ ಆಗ್ಬೋದು, ಆದರೆ ಈ ಇನ್ಫೆಕ್ಷನ್ ಕಂಪ್ಲೀಟಾಗೇ ಹೋಗಿರಲ್ಲ.
ಸೊ ಇಂಥ ಒಂದು ಸಿಚುವೇಶನಿಂದ ಕ್ರಿಮಿಗೆ ರೆಸಿಸ್ಟೆನ್ಸ್ ಬಂದಿದೆ. ಸೊ ಅದರಿಂದ ನಾವು ಜಾಸ್ತಿ ದಿವಸ ಕೊಡಬೇಕಾಗ್ತಾ ಇದೆ, ಈಗ ಮಾತ್ರೆ ಆಗಿರ್ಬೋದು ಅಥವಾ ಮುಲಾಮ್ ಆಗಿರ್ಬೋದು. ಓಕೆ ಮ್ಯಾಮ್, ಇಂಥ ಕಾಯಿಲೆ ಬರುವವರು ಯಾವ ರೀತಿ ಜಾಗರೂಕರ ಆಗಿರಬೇಕು? ಮೊದಲನೇದಾಗಿ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಯಾವುದೇ ರೀತಿ ರ್ಯಾಷಸ್ ಬಂದರೆ ಅವರು ಚರ್ಮರೋಗ ತಜ್ಞರನ್ನೇ ಭೇಟಿಯಾಗಬೇಕು. ಅವ್ರ ಹತ್ರ ಪರಿಶೀಲನೆಗೊಳಿಸಿ ಏನು ಕಾಯಿಲೆ ಇದೆ ಅಂತ ಖಚಿತ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಸೊ ಈ ಸೂಕ್ತವಾದ ಟ್ರೀಟ್ಮೆಂಟ್ನ ನಾವು ಎಷ್ಟು ದಿವಸ ಹೇಳ್ತೀವಿ ಅವ್ರಿಗೆ, ಅಷ್ಟು ದಿವಸ ಅವರು ಕಂಪ್ಲೀಟ್ ಕೋರ್ಸ್ನ ಪೂರ್ಣಗೊಳಿಸ್ಬೇಕು. ಮಧ್ಯದಲ್ಲಾಗಲಿ ಬಿಡೋದು ಆ ಥರ ಮಾಡಬಾರ್ದು. ಕೆಲವೊಮ್ಮೆ ಏನಾಗುತ್ತೆ, 2-3 ವಾರದಲ್ಲಿ ಅವ್ರಿಗೆ ಸಿಂಪ್ಟೊಮ್ಯಾಟಿಕಲಿ ಅವರು ಬೆಟರ್ ಫೀಲ್ ಆಗುತ್ತೆ ಅವ್ರಿಗೆ. ಅವ್ರಿಗೆ ತುರಿಕೆ ಕಡಿಮೆ ಆಗಿರ್ಬೋದು ಅಥವಾ ಉರಿ ಕಡಿಮೆ ಆಗ್ಬೋದು. ಸೊ ಅಂಥ ಕಡಿಮೆ ಆಗಿದೆ ಅಂತ ಸ್ಟಾಪ್ ಮಾಡಬಾರ್ದು. ಈಗ ನಾವು 1 ತಿಂಗಳಿಗೆ ಅಂತ ಹೇಳಿದರೆ ಆ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ಅದು ಮುಖ್ಯವಾದ ಒಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದೇನು ಅಂತಂದರೆ, ಈ ಥರ ಒಂದು ರ್ಯಾಷಸ್ ಬಂದಲ್ಲಿ ಅವರಾಗೆ ಅವರು ಫಾರ್ಮಸಿಯಿಂದ ಮೆಡಿಕಲ್ ಸ್ಟೋರಿಂದ ತೊಗೊಂಡು ಯಾವುದೇ ರೀತಿ ಪ್ರಿಪ್ರೇಷನ್ಸ್ನ ಹಚ್ಚಬಾರ್ದು. ಯಾಕೆಂದರೆ ಈ ಥರ ಒಂದು ಕ್ರೀಮ್ಸಲ್ಲಿ ಸ್ಟೀರಾಯ್ಡ್ ಅಂಶ ಹೆಚ್ಚಿರುತ್ತೆ. ಸೊ ಈ ಸ್ಟೀರಾಯ್ಡ್ ಉಪಯೋಗಿಸೋದ್ರಿಂದ ನಿಮ್ಮ ಇನ್ಫೆಕ್ಷನ್ ಕಡಿಮೆ ಆಗೋದಿಲ್ಲ, ಮತ್ತು ನಿಮಗೆ ಜಸ್ಟ್ ಸಿಂಪ್ಟೊಮ್ಯಾಟಿಕಲಿ ಬೆಟರ್ ಫೀಲ್ ಆಗುತ್ತಷ್ಟೇ. ಅದರಿಂದ ಸ್ಟೀರಾಯ್ಡ್ಸಿಂದ ಬರುವಂತಹ ಸೈಡ್ ಎಫೆಕ್ಟ್ಸ್ ಸಹ ದುಷ್ಪರಿಣಾಮಗಳನ್ನು ನೀವು ಎದುರಿಸಬೇಕಾಗತ್ತೆ. ಸೊ ಅದಕ್ಕೆ ಈ ಥರ ಒಂದು ರ್ಯಾಷಸ್ ಕಂಡು ಬಂದಲ್ಲಿ ಅದೇ ಅವರಾಗೆ ಅವರು ತೊಗೊಂಡು ಯಾವುದೇ ರೀತಿಯ ಕ್ರೀಮ್ಸ್ನ ಉಪಯೋಗಿಸ್ಬಾರ್ದು. ಮತ್ತು ನಿಮ್ಮ ಚರ್ಮ ರೋಗ ತಜ್ಞರು ಎಷ್ಟು ದಿವಸ ಮಾತ್ರೆ ಹೇಳಿರ್ತಾರೆ, ಎಷ್ಟು ದಿವಸ ಕ್ರೀಮ್ ಹೇಳಿರ್ತಾರೆ, ಅದು ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಮತ್ತು ನಾನು ಆಲ್ರೆಡಿ ಹೇಳಿದೆ, ಈ ಫಂಗಸ್ ಬೇಸಿಕ್ಲಿ ಬೆಳೆಯೋದು ತೇವಾಂಶದಿಂದ. ಸೊ ಡೈಲಿ ಸ್ನಾನ ಮಾಡಬೇಕು, ಆದಷ್ಟು ನಮ್ಮ ದೇಹನ ಡ್ರೈ ಇಡಬೇಕು. ಎಸ್ಪೆಷಲಿ ನಾವು ತೊಡೆ ಸಂದಿ ಆಗಿರ್ಬೋದು ಅಥವಾ ಕಂಕಳಾಗಿರ್ಬೋದು, ಇಂತಹ ಜಾಗನ ಡ್ರೈ ಇಡಬೇಕು. ಮತ್ತು ಆದಷ್ಟು ಈ ಥರ ಒಂದು ವೆದರಲ್ಲಿ, ಸಮ್ಮರ್ ಸೀಸನ್ ಆಗಿರ್ಬೋದು ಅಥವಾ ಮಳೆಗಾಲ ಆಗಿರ್ಬೋದು, ಇಂಥ ಸೀಸನಲ್ಲಿ ನೀವು ಕಾಟನ್ ಬಟ್ಟೆ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ. ಲೂಸ್ ಆಗಿರೋ ಬಟ್ಟೆ ಹಾಕೋಬೇಕು, ಟೈಟ್ ಜೀನ್ಸ್ ಆಗಲಿ ಲೆಗಿಂಗ್ಸ್ ಆಗಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈ ಥರ ಒಂದು ರಿಂಗ್ ವರ್ಮಿಂದ ಬಳಲಲ್ತಿರುವ ಪೇಷಂಟ್ಸು ಯೂಶ್ವಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಸಹ ಹರಡುತ್ತೆ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ಯಾವುದೇ ರೀತಿ ನಿಮ್ಮ ಸೋಪ್ ಆಗಲಿ ಟವೆಲ್ ಆಗಲಿ ಬೇರೆಯವ್ರ ಜೊತೆ ಹಂಚ್ಕೋಬಾರ್ದು, ನಿಮಗೆ ಸೆಪ್ರೇಟಾಗಿ ಯೂಸ್ ಮಾಡೋವಂತಹ ಒಂದು ವಸ್ತುಗಳಿರಬೇಕು. ಮತ್ತು ಹೇಳಬೇಕು ಅಂತಂದರೆ, ಈ ಥರ ಸೋಪ್ನ ಶೇರ್ ಮಾಡಬಾರ್ದು, ಬಟ್ಟೆನ ಶೇರ್ ಮಾಡಬಾರ್ದು. ಆದಷ್ಟು ಡ್ರೈ ಬಟ್ಟೆನ ಹಾಕ್ಕೊಳ್ಳಿ, ಎಸ್ಪೆಷಲಿ ಅಂಡರ್ ಗಾರ್ಮೆಂಟ್ಸ್ ಡ್ರೈ ಇರಬೇಕು. ಯಾವುದೇ ರೀತಿ ಒದ್ದೆ ಇದ್ದರೆ ಇಂತಹ ಒಂದು ಸಿಚುವೇಶ್ನಲ್ಲಿ ಫಂಗಸ್ ಹೆಚ್ಚು ರೀತಿಯಲ್ಲಿ ಬೆಳ್ಕೊಳ್ಳುತ್ತೆ. ಸೊ ಈ ಥರ ಒಂದು ಪ್ರಾಕ್ಟೀಸಸ್ ಅವರು ಫಾಲೋ ಮಾಡಬೇಕು. ಜೊತೆಗೆ ನೇಲ್ ಸಹ ಕಟ್ ಮಾಡ್ಕೋಬೇಕು, ಯಾಕೆಂದರೆ ಅವರು ಒಂದು ಜಾಗದಲ್ಲಿ ತುರಿಸ್ಕೊತಾರೆ, ನೇಲ್ ಒಳಗಡೆ ಈ ಫಂಗಸ್ ಸೇರಿಬಿಡ್ತದೆ. ಸೊ ಅವ್ರು ಬೇರೆ ಜಾಗಕ್ಕೆ ತುರಿಸ್ಕೊಳ್ಳುವಾಗ ಅದು ಹರಡುತ್ತೆ, ಮತ್ತು ಬೇರೆಯವ್ರಿಗೆ ಸಹ ತಗಲುತ್ತೆ, ಫ್ಯಾಮಿಲಿ ಮೆಂಬರ್ಸ್ಗೆ ಸಹ ಇದು ಹರಡೋ ಚಾನ್ಸಸ್ ಇರುತ್ತೆ. ಮೇಡಮ್, ಇದು ಒಂದು ಸೀಸನೇಬಲ್ ರೋಗ ಅಂತ ಹೇಳ್ಬೋದು, ಯಾಕೆಂದ್ರೆ ಶೆಕೆಗಾಲದಲ್ಲಿ ಇಲ್ಲದ್ರೆ ಚಳಿಗಾಲದಲ್ಲಿ ಇಲ್ಲದ್ರೆ ಮಳೆಗೆ ಹಾಗೆ ಸೀಸನೇಬಲ್ ಒಂದು ರೋಗ ಅಂತ ಹೇಳ್ಬೋದು. ಹೌದು, ಇದು ಒಂದು ಹೆಚ್ಚು ಪ್ರಮಾಣದಲ್ಲಿ ನಾವು ಶೆಕೆಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ನೋಡ್ತೇವೆ, ಯಾವಾಗ ವಾತಾವರಣದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅಂಥ ವಾತಾವರಣದಲ್ಲಿ ಫಂಗಸ್ ಮಲ್ಟಿಪ್ಲೈ ಆಗೋದು ಹೆಚ್ಚು ಅಂಶದಲ್ಲಿ ಆಗುತ್ತೆ ಮಲ್ಟಿಪ್ಲೈ. ಓಕೆ ಮ್ಯಾಮ್, ಈಗ ಇಂಥ ರೋಗ ಬರುವವರು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಈಗ 2 ದಿನ ಬಿಟ್ಟು ಮತ್ತು ಟ್ಯಾಬ್ಲೆಟ್ಸ್ ತಿನ್ನಲಿಕ್ಕೆ ಮರೆತು ಬಿಟ್ಟರೆ ಮತ್ತು ಕಂಟಿನ್ಯೂ ಮಾಡ್ತಾರೆ ಮತ್ತು ಸ್ಟಾಪ್ ಮಾಡ್ತಾರೆ, ಆ ರೀತಿ ಮಾಡಿದರೆ ಈ ರೋಗ ಕಾಣೋದು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ? ಇಲ್ಲ, ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳಿದೆ, ಮುಂಚೆ ಒಂದು ರಿಂಗ್ ವರ್ಮ್ ಬಂದರೆ ಇದನ್ನು ಚಿಕಿತ್ಸೆ ಮಾಡೋದು ತುಂಬ ಸುಲಭವಾಗಿತ್ತು ನಮಗೆ. ಬಟ್ ಈಗ ಆ ಥರ ಒಂದು ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಒಂದು ಮುಖ್ಯವಾದ ರೀಸನ್ ಏನು ಅಂತಂದರೆ, OTC ಪ್ರಿಪ್ರೇಷನ್ ನಾನು ಹೇಳಿದೆ, ಅವರಾಗೆ ಅವರು ಫಾರ್ಮಸಿಯಿಂದ ತೊಗೊಂಡು ಉಪಯೋಗಿಸ್ತಾ ಇರ್ತಾರೆ. ಎರಡನೇ ಮುಖ್ಯವಾದ ಕಾರಣ ಅಂದರೆ, ಆಲ್ರೆಡಿ ನೀವು ಹೇಳಿದ್ರಿ, 2-3 ದಿವಸ ತೊಗೊಂಡು ನಿಲ್ಲಿಸ್ತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ಕ್ರಿಮಿಗೆ ರೆಸಿಸ್ಟೆನ್ಸ್ ಬರುತ್ತೆ, ಅಂದರೆ ಚಿಕಿತ್ಸೆಯನ್ನು ತಡೆಯುವ ಒಂದು ಶಕ್ತಿ ಬರುತ್ತೆ. ಸೊ ಆ ಮಾತ್ರೆ ಆಮೇಲೆ ಅವ್ರಿಗೆ ಕೆಲಸ ಮಾಡೋದೇ ಇಲ್ಲ. ಸೊ ಇದರಿಂದ ನಾವು ಎಷ್ಟು ದಿವಸ ಅವ್ರಿಗೆ ಹೇಳ್ತೀವಿ ಅಷ್ಟು ದಿವಸ ಅವರು ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಓಕೆ ಮ್ಯಾಮ್, ಈಗ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಆಗಿ ಈಗಿನ ಕಾಲದಲ್ಲಿ ಜನರಿಗೆ ಜಾಸ್ತಿಯಾಗಿ ಬರೋದು ಹೇರ್ಫಾಲ್. ಈಗ ಹೇರ್ಫಾಲ್ಗೆ ಮುಖ್ಯ ಕಾರಣ ಯೂಶ್ವಲಿ ನಮ್ಮೆಲ್ಲರಿಗೂ ಹೇರ್ಫಾಲ್ ಆಗೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಸ್ವಲ್ಪ ಮಟ್ಟಿಗೆ ಹೇರ್ಫಾಲ್ ಆಗೋದು ನಾರ್ಮಲ್, ಯಾಕೆಂದರೆ ಹೊಸ ಕೂದಲು ಹುಟ್ಟು ಬರಬೇಕು ಅಂದರೆ ಹಳೆ ಕೂದಲು ಉದುರಲೇಬೇಕು. ಬಟ್ ಯೂಶ್ವಲಿ ನಾವು ಹೇಳ್ತೀವಿ, 80-100 ಹೇರ್ಸ್ ಪರ್ ಡೇ ಉದುರೋದು ನಾರ್ಮಲ್, ಒಂದು 100ಕ್ಕಿಂತ ಹೆಚ್ಚು ಉದುರಿದ್ರೆ ಅಬ್ನಾರ್ಮಲ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಇದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಉಂಟಾಗುತ್ತೆ. ಈಗ ಮಹಿಳೆಯರಲ್ಲಿ ಯಾವ ರೀತಿ ಇದು ಹೇರ್ಫಾಲ್ ಆಗುತ್ತೆ, ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳ್ಬೋದು? ಮಹಿಳೆಯರಲ್ಲಿ ನಾವು ಬೇರೆ ಬೇರೆ ರೀತಿಯ ಹೇರ್ಫಾಲ್ಗಳು ನೋಡ್ತೀವಿ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ 2 ರೀತಿ ಹೇರ್ಫಾಲ್ ಆಗುತ್ತೆ. ಒಂದಕ್ಕೆ ನಾವು ಟಿಲೋಜನ್ ಎಫ್ಲೂವಿಯಂ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ.
ಸೊ ಮಹಿಳೆಯರಲ್ಲಿ ಕಾರಣಗಳೇನು ಅಂತಂದರೆ, ಈಗ ಶಾರೀರಿಕ ಅಥವಾ ಮಾನಸಿಕ ಒತ್ತಡ ಆಗಿರ್ಬೋದು, ಇದರಿಂದ ಹೇರ್ ಫಾಲ್ ಉಂಟಾಗುತ್ತೆ. ಸೊ ಯಾವುದೇ ರೀತಿ ಸ್ಟ್ರೆಸ್ ಆಗಿರ್ಬೋದು, ಎಸ್ಪೆಷಲಿ ಟೀನೇಜ್ ಇಯರ್ಸಲ್ಲಿ ನಾವು ನೋಡ್ತೀವಿ, ಎಕ್ಸಾಮ್ ಆಗಿ ಒಂದು 2-3 ತಿಂಗಳು ಆದಮೇಲೆ ಹೇರ್ ಫಾಲ್ ಅಂತ ಬರ್ತಾರೆ ಎಷ್ಟೊಂದು ಜನ ಟೀನೇಜರ್ಸ್. ಸೊ ಮೆಂಟಲ್ ಸ್ಟ್ರೆಸ್ಸಿಂದ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಶಾರೀರಿಕ ಒತ್ತಡ, ಅಂದರೆ ಯಾವುದೇ ರೀತಿಯ ಒಂದು ರೋಗ ಆಗಿರ್ಬೋದು, ಟೈಫಾಯ್ಡ್, ಮಲೇರಿಯಾ, ಅಥವಾ ಈವನ್ ಮಹಿಳೆಯರಲ್ಲಿ ಹೆರಿಗೆ ಡೆಲಿವರಿ ಆದ ನಂತರನೂ ಹೇರ್ ಫಾಲ್ ಕಾಮನ್. ಸೊ ಇದೊಂದು ಮುಖ್ಯವಾದ ಕಾರಣ. ಮತ್ತು ಇನ್ನೊಂದು ಕಾರಣಗಳು ಹೇಳಬೇಕು ಅಂತಂದರೆ ಪೋಷಣೆಯ ಕೊರತೆ, ಹಿಮೋಗ್ಲೋಬಿನ್ ಕಡಿಮೆ ಇರೋದು, ರಕ್ತ ಕಡಿಮೆ ಇರೋದು, ಇದೊಂದು ಮುಖ್ಯವಾದ ಕಾರಣ ಹೆಂಗಸರಲ್ಲಿ ಹೇರ್ ಫಾಲ್ ಆಗಲಿಕ್ಕೆ. ಮತ್ತು ಹಾರ್ಮೋನ್ನ ಏರುಪೇರುಗಳು, ಥೈರಾಯ್ಡ್ ಆಗಿರ್ಬೋದು, ಮತ್ತು ಮಹಿಳೆಯರಲ್ಲಿ PCOS ಅಂತ ನಾವು ನೋಡ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, ಇದರಲ್ಲಿ ಅವ್ರಿಗೆ ಮುಟ್ಟು ಕರೆಕ್ಟ್ ಆಗ್ತಾ ಇರಲ್ಲ, ಸ್ವಲ್ಪ ದಪ್ಪ ಇರ್ತಾರೆ, ಮುಖದ ಮೇಲೆ ಮೊಡವೆ ಇರುತ್ತೆ, ಹೇರ್ ಫಾಲ್ ಸಮಸ್ಯೆ ಸಹ ಇರುತ್ತೆ. ಸೊ ಇಂಥ ಒಂದು ಕಾರಣದಿಂದ ಸಹ ನಾವು ಹೇರ್ ಫಾಲ್ನ ನೋಡ್ತೇವೆ. ಅಥವಾ ಅವರು ಬೇರೆ ಯಾವುದೋ ಸಮಸ್ಯೆಗೆ ಮಾತ್ರೆಗಳನ್ನು ಸೇವನೆ ಮಾಡ್ತಾ ಇರ್ತಾರೆ, ಸೊ ಆ ಮಾತ್ರೆಯಿಂದ ಹೇರ್ ಫಾಲ್ ಆಗಬಹುದು, ಸೈಡ್ ಎಫೆಕ್ಟ್ಸ್ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಮಹಿಳೆಯರಲ್ಲಿ ಹೇರ್ ಫಾಲ್ ಆಗುತ್ತೆ. ಸೊ ಅವ್ರು ಬಂದಾಗ ನಾವು ಅವ್ರಿಗೆ ಡೀಟೇಲ್ಡಾಗಿ ಎಕ್ಸಾಮಿನ್ ಮಾಡಿ ಅವ್ರಿಗೆ ಯಾವ ಕಾರಣದಿಂದ ಹೇರ್ ಫಾಲ್ ಆಗ್ತಾ ಇದೆ ಅಂತ ನೋಡೋದು ಮುಖ್ಯ. ಅದು ಹೇಗೆ ಗೊತ್ತಾಗುತ್ತೆ ಮ್ಯಾಮ್, ಇಂಥ ಕಾರಣದಿಂದ ಹೇರ್ ಫಾಲ್ ಆಗುತ್ತೆ ಅಂತ ಯಾವ ರೀತಿಯ ಚಿಕಿತ್ಸೆಯಿಂದ ಗೊತ್ತಾಗುತ್ತೆ? ಯೂಶ್ವಲಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾವು ಡೀಟೇಲ್ಡಾಗಿ ಅವ್ರಿಗೆ ಹಿಸ್ಟ್ರಿ ತಗೊಳ್ತೇವೆ. ಇದು ನಾನು ಆಲ್ರೆಡಿ ನಾನು ಏನೇನು ಕಾಸಸ್ ಹೇಳಿದೆ ಅದು ಯಾವ್ದಾದ್ರು ಅವರಲ್ಲಿ ಇದೆಯಾ ಅಂತ ನೋಡಬೇಕಾಗತ್ತೆ. ಮತ್ತು ನಾವು ಅವ್ರಿಗೆ ಯಾವ ರೀತಿಯ ಹೇರ್ ಫಾಲ್ ಇದೆ ಅಂತ ನೋಡೋದು ಮುಖ್ಯ. ಅವ್ರಿಗೆ ಟಿಲೋಜಿನ್ ಎಫ್ಲೂವಿಯಮ್ ಇದೆಯಾ ಅಥವಾ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಇದೆಯಾ ಅಂತ ನೋಡ್ತೀವಿ. ಈ ಟಿಲೋಜಿನ್ ಎಫ್ಲೂವಿಯಮಲ್ಲಿ ಏನಾಗುತ್ತೆ, ಅವ್ರಿಗೆ ಜಾಸ್ತಿ ಕೂದಲು ಉದುರುತ್ತಾ ಇರುತ್ತೆ ಮತ್ತು ತೆಳುವಾಗ್ತಾ ಇರುತ್ತೆ, ಬಟ್ ಇದರಲ್ಲಿ ಬೋಲ್ಡ್ ಆಗೋದಿಲ್ಲ, ಬೋಲ್ಡ್ ತನಕ ಕಾಣೋದಿಲ್ಲ, ಬಾಲ್ಡ್ ಪ್ಯಾಚಸ್ ಯಾವುದೇ ರೀತಿ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸಲ್ಲಿ ಇದು ಸ್ವಲ್ಪ ಎಲ್ಡರ್ಲಿ ಫಿಮೇಲ್ಸಲ್ಲಿ ನಾವು ನೋಡ್ತೇವೆ, ಯೂಶ್ವಲಿ ಪೆರಿಮೆನಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ತೇವೆ, ಅಂದರೆ ಮುಟ್ಟು ನಿಲ್ಲುವ ಸಮಯ, ಈ ಒಂದು ಏಜ್ ಗ್ರೂಪಲ್ಲಿ ಹೆಚ್ಚು ಅಂಶದಲ್ಲಿ ನಾವು ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ನ ನೋಡ್ತೀವಿ. ಇದರಲ್ಲಿ ಅವ್ರಿಗೆ ಯೂಶ್ವಲಿ ನೆತ್ತಿ ಮೇಲೆ ಇಂಥ ಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್, ಎಲ್ಲಿ ಅವರು ಬೈತಲೆ ತೆಗಿತಾರೆ ಅಂಥ ಜಾಗದಲ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾವು ಅವ್ರನ್ನ ಡೀಟೇಲ್ಡಾಗಿ ಹಿಸ್ಟ್ರಿ ತೊಗೊಂಡು ಎಕ್ಸಾಮಿನ್ ಮಾಡಿ ಅವ್ರಿಗೆ ಯಾವ ರೀತಿ ಹೇರ್ ಫಾಲ್ ಇದೆ ಅಂತ ನೋಡಿ ಅದಕ್ಕೆ ಬೇಕಾಗಂಥ ಒಂದು ಬ್ಲಡ್ ಪರೀಕ್ಷೆಗಳನ್ನು ನಾವು ಅಡ್ವೈಸ್ ಮಾಡ್ತೇವೆ. ಸೊ ಅದರಿಂದ ನಮಗೆ ಎಕ್ಸಾಕ್ಟ್ ಕಾರಣಗಳು ಗೊತ್ತಾಗುತ್ತೆ. ಈಗ ಪುರುಷರಲ್ಲಿ ಯಾವ ರೀತಿ ಕಂಡುಕೊಳ್ತೀರಾ, ಪುರುಷರಲ್ಲಿ ಯಾವ ಕಾರಣದಿಂದ ಹೇರ್ ಫಾಲ್ ಆಗುತ್ತೆ? ಪುರುಷರಲ್ಲಿ ಹೇಳಬೇಕು ಅಂದರೆ ಮೇಲ್ ಪ್ಯಾಟರ್ನ್ ಹೇರ್ ಲಾಸ್, ಆ್ಯಂಡ್ರೋಜೆನಿಕ್ ಅಲೋಪೇಶ ಅಂತ ಹೇಳ್ತೇವೆ, ಅದು ಕಾಮನ್ ಆಗಿ ಕಾಣುವಂತಹ ಒಂದು ಡಿಸಾರ್ಡರ್ ಅವರಲ್ಲಿ. ಇದರಲ್ಲಿ ಸಹ ಅವ್ರಿಗೆ ನೆತ್ತಿ ಮೇಲೆ ಬಾಲ್ಡ್ ಪ್ಯಾಚಸ್ ಉಂಟಾಗುತ್ತೆ, ಮತ್ತು ಹೇರ್ ಲೈನ್ ಹಿಂದೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ, ರಿಸೆಷನ್ ಆಫ್ ಹೇರ್ ಲೈನ್ ಅಂತ ಹೇಳ್ತೇವೆ. ಯೂಶ್ವಲಿ ಇಂಥ ಒಂದು ಪೇಷಂಟ್ಸ್ಗಳಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅವ್ರ ತಂದೆಯಲ್ಲಿ ಹೇರ್ ಫಾಲ್ ಅಥವಾ ಬಾಲ್ಡ್ನೆಸ್ ಇರುತ್ತೆ. ಸೊ ಅಂಥ ಒಂದು ಪುರುಷರಲ್ಲಿ ನಾವು ಆ್ಯಂಡ್ರೋಜೆನಿಕ್ ಅಲೋಪೇಶಿಯನ್ನ ನೋಡ್ತೇವೆ ಹೆಚ್ಚಾಗಿ. ಇದಕ್ಕೆ ಯಾವ ರೀತಿಯ ಪರೀಕ್ಷೆಗಳನ್ನು ನೀಡ್ತೀರಾ ಮ್ಯಾಮ್? ಅಂದರೆ ಈಗ ಚರ್ಮರೋಗ ಸ್ಕಿನ್ ಸ್ಪೆಷಲಿಸ್ಟೇ ಹೇರ್ ಫಾಲಿಗೆ ಮೆಡಿಸಿನ್ ಕೊಡ್ತಾರೆ ಅಂತ ಸಾಮಾನ್ಯವಾಗಿ ಎಲ್ಲ ಜನರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನೀವು ಯಾವ ರೀತಿಯ ಚಿಕಿತ್ಸೆ ನೀಡ್ತೀರಾ? ಯೂಶ್ವಲಿ ಸ್ಕಿನ್ ಡಾಕ್ಟರ್ ಸ್ಕಿನ್, ಹೇರ್ ಮತ್ತು ನೇಲ್ಸ್ ಎಲ್ಲ ಡಿಸಾರ್ಡರ್ಸ್ನ ನಾವು ನೋಡ್ತೇವೆ. ಚಿಕಿತ್ಸೆ ನಾನು ಹೇಳಿದ್ನಲ್ಲ, ಫಸ್ಟು ಕಾರಣ ಹುಡುಕಬೇಕಾಗತ್ತೆ. ಯಾವುದೇ ಒಂದು ಹಾರ್ಮೋನ್ ಆಗಿರ್ಬೋದು ಅಥವಾ ಪೋಷಣೆ ಕೊರತೆ ಆಗಿರ್ಬೋದು, ಅದನ್ನು ಫಸ್ಟು ಸರಿ ಮಾಡಬೇಕಾಗತ್ತೆ. ಸೊ ಅದು ಮುಖ್ಯವಾಗಿ ಟ್ರೀಟ್ಮೆಂಟ್ ಇದಕ್ಕೆ. ಇದರ ಜೊತೆ ಈ ಕುರಿತು ಹೆಚ್ಚಾಗಿ ಮಾತನಾಡುವ ಮ್ಯಾಮ್, ಅದಕ್ಕಿಂತ ಮುಂಚೆ ಒಂದು ಕಾಲ್. ಹಲೋ 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 ಹಾಂ ಹೇಳಿ ಸರ್, ಎಲ್ಲಿಂದ ಮಾತಾಡ್ತಿದ್ದೀರಾ? ಸರ್ ನಿಮ್ಮ ಹೆಸರು? ಜೀವಿತ್. ಜೀವಿತ್ ಜೀವಿತ್ ಅವರೇ ಹೇಳಿ, ಡಾಕ್ಟರ್ ಜೊತೆ ಮಾತನಾಡಿ. ಇದು ನಾವು ಫುಡ್ ಇಂಟೇಕ್ ಮಾಡ್ತೇವೆ, ತಗೊಳ್ತೇವಲ್ಲ, ಅದರಿಂದಾಗಿ ಸ್ಕಿನ್ ಮೇಲೆ ಎಂತಾದರೂ ಪರಿಣಾಮ ಬೀಳ್ತದ, ರ್ಯಾಶಸ್ ಬರೋದು ಅಂತದಲ್ಲ? ಫುಡ್ಡಿಂದ ಕೆಲವೊಮ್ಮೆ ಕೆಲವು ಕಂಡೀಷನ್ಸ್ ಹೆಚ್ಚಾಗ್ಬೋದು ಜೀವಿತ್ ಅವರೇ. ಈಗ ನಾವು ಎಕ್ಸಿಮಾ ಅಂತ ಹೇಳ್ತೇವೆ ಮಕ್ಕಳಲ್ಲಿ, ಎಟೋಪಿಕ್ ಡರ್ಮಟೈಟಿಸ್, ಅದೊಂದು ಎಕ್ಸಿಮಾ ಅಂದರೆ ಇಸುಬು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಕೆಲವು ಫುಡ್ ಕನ್ಸ್ಯೂಮ್ ಮಾಡೋದ್ರಿಂದ ಇದು ಹೆಚ್ಚಾಗುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಮೊಡವೆ ಸಹ ನಾವು ಡೈರಿ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ, ಮಿಲ್ಕ್ ಮತ್ತು ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸ್, ಇದರಿಂದ ಸಹ ಮೊಡವೆ ಹೆಚ್ಚಾಗ್ಬೋದು. ಸೊ ನಿಮಗೆ ಯಾವ ಕಾಯಿಲೆ ಇದೆ ಅದ್ರ ಮೇಲೆ ಡಿಪೆಂಡ್ ನಾವು ಫುಡ್ ಅಡ್ವೈಸ್ ಮಾಡ್ತೀವಿ. ಅದು ಆಯಿಲಿ ಫುಡ್ ತಗೊಂಡ್ರೆ ಮೊಡವೆ ಬರ್ತದೆ ಅಂತ ಹೇಳ್ತಾರೆ, ಹೌದಾ? ಯೂಶ್ವಲಿ ಆಯಿಲಿ ಫುಡ್ ಹೇಳೋದಿಲ್ಲ, ಡೈರಿ ಪ್ರಾಡಕ್ಟ್ಸಿಂದ ಜಾಸ್ತಿ ಆಗುತ್ತೆ ಮೊಡವೆ. ಇನ್ನೇನಾದರೂ ಕ್ವೆಶನ್ಸ್ ಕೇಳಲಿಕ್ಕೆ ಇದೆಯಾ ಸರ್? ಇಲ್ಲ ಇಲ್ಲ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ಪುರುಷರಲ್ಲಿ ಹೇರ್ ಫಾಲ್ಸ್ ಬಗ್ಗೆ, ಅದರ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ.
ಸೊ ಫಸ್ಟು ಕಾರಣ ಏನಿದೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಈಗ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ನಾವು ಐರನ್ ಸಪ್ಲಿಮೆಂಟ್ಸ್ ಬರೆದು ಕೊಡ್ತೇವೆ, ಅಥವಾ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅದಕ್ಕೆ. ಸೊ ಇದ್ರ ಜೊತೆಗೆ ನಾವು ಕೆಲವು ಹೇರ್ ಸೀರಮ್ಸ್ನ ಕೊಡ್ತೇವೆ, ಮತ್ತು ಕೆಲವು ಹೇರ್ ಬೇಕಾಗಿರುವಂತಹ ಒಂದು ವೈಟಮಿನ್ ಸಪ್ಲಿಮೆಂಟ್ಸ್ನ ನಾವು ಕೊಡ್ತೇವೆ. ಇದನ್ನು ಅವರು ಒಂದು 3-6 ತಿಂಗಳು ಸೇವನೆ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸೊ ಕೆಲವು ಕಂಡೀಷನ್ಸ್ ಏನಿದೆ, ಲೈಕ್ ಟಿಲೋಜಿನ್ ಎಫ್ಲೂವಿಯಂ ಅಂತ ಹೇಳಿದೆ ಫಿಮೇಲ್ಸಲ್ಲಿ, ಇದೊಂದು ಟೆಂಪ್ರರಿ ಕಂಡೀಷನ್, 6-8 ತಿಂಗಳು ಒಳಗಡೆ ಸರಿಯಾಗುವಂತಹ ಕಂಡೀಷನ್. ಇದ್ರ ಬಗ್ಗೆ ಅವರು ತುಂಬ ಜಾಸ್ತಿ ಚಿಂತೆ ಮಾಡೋದು ಬೇಡ ಅಂತ ಅಡ್ವೈಸ್ ಮಾಡಿ ಹೇಳ್ತೇವೆ. ಓಕೆ ಮ್ಯಾಮ್, ಈಗ ಕೆಲವರು ಅಂದ್ಕೊಳ್ತಾರೆ ನಾವು ಅವರು ಯೂಸ್ ಮಾಡುವ ಶ್ಯಾಂಪೂಸ್ ಇಲ್ಲಾದರೆ ಅವರು ಯೂಸ್ ಮಾಡುವ ಕ್ರೀಮ್ಸ್ ಎಲ್ಲ ಹೇರ್ ಕ್ರೀಮ್ ಎಲ್ಲ ಇರುತ್ತೆ, ಅದರಿಂದ ಹೇರ್ ಫಾಲ್ ಆಗುವ ಚಾನ್ಸಸ್ ಇದೆಯಾ? ಯೂಶಲಿ ಶ್ಯಾಂಪೂ ಎಲ್ಲ ನಾವು ಹೇಗೆ ಅಡ್ವೈಸ್ ಮಾಡ್ತೀವಿ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೇಲೆ, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅದ್ರ ಮೇಲೆ ಅವರು ಯೂಸ್ ಮಾಡಬೇಕು. ಅಂದರೆ ಕೆಲವ್ರಿಗೆ ಆಯಿಲಿ ಹೇರ್ ಇರುತ್ತೆ, ಕೆಲವ್ರಿಗೆ ಡ್ರೈ ಹೇರ್ ಇರುತ್ತೆ, ಅವ್ರಿಗೆ ಯಾವ ರೀತಿ ಹೇರ್ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಅವರು ಶ್ಯಾಂಪೂ ಅಥವಾ ಕಂಡೀಷನರ್ನ ಯೂಸ್ ಮಾಡಬೇಕು. ಯೂಶ್ವಲಿ ಅವರು ಒಂದೇ ಶ್ಯಾಂಪೂಗೆ ಸ್ಟಿಕ್ ಮಾಡಬೇಕು. ಒಂದು ಸತಿ ನಿಮಗೆ ಅದು ಒಂದು ಶ್ಯಾಂಪೂ ಸೆಟ್ ಆಯಿತು ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡಿದರೆ ಬೆಟರ್. ಅವಾಗವಾಗ ಬ್ರ್ಯಾಂಡ್ ಚೇಂಜ್ ಮಾಡ್ತಾ ಇರೋದು ಆ ಥರ ಒಂದು ಮಾಡಬಾರ್ದು ಅಂತ ಹೇಳ್ತೀನಿ. ಹೇರ್ಗೆ ಶ್ಯಾಂಪ್ ಬಿಟ್ಟರೆ ಕೆಲವರು ಸೋಪ್ಸ್ ಯೂಸ್ ಮಾಡ್ತಾರೆ, ಇಂಥ ಸೋಪ್ಸ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆಯಾ, ಅಲ್ಲ ಹೇರ್ಗೆ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ? ಓಕೆ, ಯೂಶಲಿ ಸೋಪ್ಸ್ ಬರೀ ನಾವು ಮೈಗೆ ಮಾತ್ರ ಅಡ್ವೈಸ್ ಮಾಡೋದು, ಏಕೆಂದರೆ ಯಾವುದು ಒಂದು ಕೊಳೆ ತೆಗೆಯೋ ಒಂದು ಅಂಶ ಶ್ಯಾಂಪೂವಲ್ಲಿ ಇರುತ್ತೆ ಅದು ಸೋಪಲ್ಲಿ ಇರೋದಿಲ್ಲ. ಸೊ ಯೂಶಲಿ ಶ್ಯಾಂಪೂಸೇ ಬೆಟರ್ ಹೇರ್ಗೆ. ಮತ್ತು ಹೇರ್ ಕೇರ್ ಹೇಗೆ ಮಾಡ್ಕೊಳ್ಬೋದು ಮ್ಯಾಮ್? ಇದು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ವಾರದಲ್ಲಿ 2 ಅಥವಾ 3 ಸಲ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡೋದ್ರಿಂದ ಕೆಲವು ಸತಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ, ಅದು ತಪ್ಪು, ಅದರಿಂದ ಏನಾಗೋದಿಲ್ಲ. ಸೊ ವೀಕ್ಲಿ 2x or 3x ಹೇರ್ ಫಾಲ್ ಹೇರ್ ಶ್ಯಾಂಪೂ ಮಾಡಬೇಕು. ಅದ್ರ ಜೊತೆಗೆ ಕಂಡೀಷ್ನರ್ ಯೂಸ್ ಮಾಡೋದಿದ್ರೆ ಮಾಡ್ಬೋದು. ಆಯಿಲಿಂಗ್ ವೀಕ್ಲಿ 1 or 2x ಅಡ್ವೈಸ್ ಮಾಡ್ತೀವಿ. ಆಯಿಲಿಂದ ಹೇರ್ ಗ್ರೋತ್ ಆಗೋದಿಲ್ಲ, ಆಯಿಲ್ ಜಸ್ಟ್ ಕಂಡೀಷ್ನರ್ ಅಷ್ಟೇ. ಸೊ ಇದನ್ನು ಪೂರ್ತಿ ದಿವಸ ಇಡಬಾರ್ದು ತಲೆ ಮೇಲೆ. ಸೊ ನೀವು ರಾತ್ರಿ ಹಾಕಿದರೆ ಬೆಳಗ್ಗೆ ವಾಶ್ ಮಾಡಿಬಿಡಿ, ಅಥವಾ ಬೆಳಗ್ಗೆ ಹಾಕಿದರೆ 1 or 2 hours ನಂತರ ವಾಶ್ ಮಾಡಿ. ಯಾಕೆಂದರೆ ಇದು ಜಸ್ಟ್ ಕೂದಲಿನ ಸಾಫ್ಟ್ ಮಾಡುತ್ತಷ್ಟೇ, ಇದರಿಂದ ಹೇರ್ ಗ್ರೋತ್ ಆಗೋದಿಲ್ಲ. ಮತ್ತು ಇಡೀ ದಿವಸ ಇಟ್ಟರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಹಣೆ ಮೇಲೆ ಪಿಂಪಲ್ ಬರೋದಾಗಲಿ, ಮೊಡವೆ ಬರೋದಾಗಲಿ, ಆ ಥರ ಒಂದು ಕಂಡೀಷನ್ಸ್ನ ನಾವು ನೋಡ್ತೇವೆ. ಸೊ 1 to 2 hours ಇಟ್ಬಿಟ್ಟು ವಾಶ್ ಮಾಡೋದು ಅಡ್ವೈಸಬಲ್ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ನಿಮಗೇನಾದರೂ ಸ್ಪೆಸಿಫಿಕ್ ಪ್ರಾಬ್ಲಮ್ ಇದ್ದರೆ, ಡ್ಯಾಂಡ್ರಫ್ ಏನಾದರೂ ಇದೆ, ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಗಳನ್ನು ಯೂಸ್ ಮಾಡಬೇಕು. ಮತ್ತು ಈ ಕಾಲದಲ್ಲಿ ಹೆಚ್ಚು ಜನ ಹೇರ್ ಸ್ಟೈಲಿಂಗ್ ಮಾಡ್ತಾರೆ, ಸ್ಟ್ರೇಟ್ನಿಂಗ್ ಆಗಲಿ ಕರ್ಲಿಂಗ್ ಆಗಲಿ, ಅದು ಮಾಡಬೇಡಿ ಅಂತ ಹೇಳೋದಿಲ್ಲ. ಒಂದು ಹೇರ್ ಫಾಲ್ ಇದ್ದರೆ ನಿಮಗೆ ಆದಷ್ಟು ಅವಾಯ್ಡ್ ಮಾಡಿ, ತುಂಬ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಈಗ ಸ್ಟ್ರೇಟ್ನಿಂಗ್ ಮಾಡುವವರು ಕೆಲವರು ಹೇಳ್ತಾರೆ ಹೇರ್ ಸ್ಟ್ರೇಟ್ ಮಾಡಿದರೆ ಹೇರ್ ಫಾಲ್ ಆಗುತ್ತೆ ಅಂತ, ಇದೆ ಎಷ್ಟು ಮಟ್ಟಿಗೆ ಸರಿ? ಏಕೆಂದರೆ ಹೇರ್ ಸ್ಟ್ರೇಟ್ನಿಂಗ್ ಮಾಡುವಾಗ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ, ಮತ್ತು ಹೇರ್ ಸ್ಟ್ರೇಟ್ನರ್ ಏನಿರುತ್ತೆ ಅದು ತುಂಬ ಹೈ ಟೆಂಪ್ರೇಚರಲ್ಲಿ ಇಟ್ಟು ಅದನ್ನು ಐರನ್ ಮಾಡಲಿಕ್ಕೆ ನೋಡ್ತಾರೆ. ಸೊ ಅದರಿಂದ ಹೇರ್ ಫಾಲ್ ಆಗೇ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಹೇರ್ ಫಾಲ್ ಆಗುತ್ತೆ. ಆದರೆ ಕರೆಕ್ಟಾಗಿ ಹೇರ್ ಕೇರ್ ತೊಗೊಂಡ್ರೆ ಅದು ಒಂದು ಮಟ್ಟಿಗೆ ಬಂದು ನಿಲ್ಲುತ್ತೆ, ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದಿಲ್ಲ. ಇನ್ನು ಕೆಲವರಲ್ಲಿ ಜಾಸ್ತಿ ಕೆಲವರಲ್ಲಿ ಕಂಡುಬರುವ ಒಂದು ರೋಗ ಸೋರಿಯಾಸಿಸ್ ಅಂತ. ಈ ಸೋರಿಯಾಸಿಸ್ ಅಂದರೆ ಎಂತ ಅಂತ, ಸೋರಿಯಾಸಿಸ್ ಹೆಸರು ಕೇಳಿರ್ತಾರೆ ಬಟ್ ಅದು ಎಂತ ಅಂತ ಅವರಿಗೆ ಡೀಟೇಲ್ ಗೊತ್ತಿರಲ್ಲ, ಹಾಗಾಗಿ ಸೋರಿಯಾಸಿಸ್ ಅಂದರೆ ಏನು? ಇದು ಸೋರಿಯಾಸಿಸ್ ಒಂದು ಕಾಮನ್ ಆಗಿ ನೋಡುವಂತಹ ಒಂದು ಚರ್ಮ ರೋಗ. ನಮ್ಮ ಒ ಪಿ ಡಿಲಿ ಹಲವಾರು ಪೇಷಂಟ್ಸ್ಗಳು ಬರ್ತಾರೆ ಸೋರಿಯಾಸಿಸಿಂದ ಬಾಧಿತರಾದವರು. ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಚರ್ಮದ ಉತ್ಪತ್ತಿ ಏನಿದೆ ಅದು ಹೆಚ್ಚಾಗಿ ಆಗ್ತಾ ಇರುತ್ತೆ. ಈಗ ನಾರ್ಮಲಿ ನಮ್ಮ ಚರ್ಮ ಒಂದು ರಿಪೇರ್ ಪ್ರಾಸೆಸ್ನ ಹೊಂದಿರುತ್ತೆ, ಹಳೆ ಚರ್ಮ ಶೆಡ್ ಆಗಿ ಹೊಸ ಚರ್ಮ ಬೆಳ್ಕೊಳ್ತಾ. ಇದು ನಾರ್ಮಲ್ ಆಗಿ ಒಂದು ತಿಂಗಳ ಹತ್ತತ್ರ ಬೇಕಾಗುತ್ತೆ. ಇದ್ರ ಡ್ಯೂರೇಷನ್, ಸೈಕಲ್ ಡ್ಯೂರೇಷನ್ನು 1 ತಿಂಗಳು ಹೊಸ ಚರ್ಮ ಬರಲಿಕ್ಕೆ. ಸೊ ಈ ಸೋರಿಯಾಸಿಸಲ್ಲಿ ಈ ಪ್ರಾಸೆಸ್ ಏನಿದೆ ಅದು ಸ್ವಲ್ಪ ರ್ಯಾಪಿಡ್ ಆಗಿ ಆಗ್ತಾ ಇರುತ್ತೆ. ಅಂದರೆ ಯಾವುದು 1 ತಿಂಗಳಲ್ಲಿ ಆಗಬೇಕು ಅದು 4 ದಿವಸದಲ್ಲಿ ಆಗ್ತಾ ಇದೆ. ಸೊ ಅದರಿಂದ ಅವ್ರಿಗೆ ಇದೊಂದು ಸೋರಿಯಾಸಿಸ್ ಕಾಯಿಲೆ ಬರುತ್ತೆ. ಇದು ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳ್ಬೋದು? ಇದಕ್ಕೆ ಎಕ್ಸಾಕ್ಟ್ ಕಾರಣ, ಯಾಕೆ ಇದು ಒಂದು ಹೆಚ್ಚಂಶದಲ್ಲಿ ರ್ಯಾಪಿಡ್ ಆಗಿ ಆಗುತ್ತೆ ಇದೊಂದು ಸೈಕಲ್ ಅಂತ ಎಕ್ಸಾಕ್ಟ್ ಕಾಸ್ ಇಲ್ಲ. ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ. ಅಂದರೆ ಒಂದು ಸ್ವಯಂ ಪ್ರತಿರೋಧಕ ರೋಗ. ಇದು ಯಾವುದೇ ಒಂದು ವೈರಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಸಿಂದ ಒಂದು ಹೆಚ್ಚಂಶದಲ್ಲಿ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚರ್ಮದ ಉತ್ಪತ್ತಿ ಒಂದು ಹೆಚ್ಚಂಶದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕಿಡ್ನಿಗಾಗಲಿ ಅಥವಾ ಲಿವರ್ಗಾಗಲಿ ಏನು ಸಂಬಂಧ ಇಲ್ಲ.
ಬಟ್ ಇತ್ತೀಚೆಗೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಸೋರಿಯಾಸಿಸ್ ರೋಗದಿಂದ ಒಂದು ಪೀಡಿತರಾದ ರೋಗಿಗಳು ಇವರಲ್ಲಿ ಜಾಸ್ತಿ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ನ ಹೆಚ್ಚು ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಒಂದು ಮಧುಮೇಹ ಆಗಿರ್ಬೋದು ಅಥವಾ ಬಿ ಪಿ ಆಗಿರ್ಬೋದು, ಇಂಥ ಒಂದು ರೋಗಗಳನ್ನು ಹೆಚ್ಚು ಅಂಶದಲ್ಲಿ ನೋಡ್ತೇವೆ ಅಷ್ಟೇ, ಬಟ್ ಕಿಡ್ನಿಗಾಗಲಿ ಲಿವರ್ಗಾಗಲಿ ಏನು ಸಂಬಂಧ ಇಲ್ಲ. ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಸೋರಿಯಾಸಿಸ್? ಯೂಶ್ವಲಿ ಸೋರಿಯಾಸಿಸಲ್ಲಿ ಅವರಿಗೆ ಕೆಂಪು ರ್ಯಾಶಸ್ಗಳನ್ನು ಉಂಟಾಗುತ್ತೆ. ಈ ರ್ಯಾಶಸ್ಸಲ್ಲಿ ತುರಿಕೆ ಅಥವಾ ಉರಿ ಇರಬಹುದು ಅವರಿಗೆ. ಈ ಥರ ಒಂದು ರ್ಯಾಶಸ್ನ ನಾವು ಮಣ್ಕೈ ಮಣ್ಕಾಲು ಅಥವಾ ಬೆನ್ನಿನ ಕೆಳಭಾಗದಲ್ಲಿ ಅಥವಾ ತಲೆ ಮೇಲೆ ಬುರುಡೆ ಮೇಲೆ ಇಂಥ ಒಂದು ಜಾಗದಲ್ಲಿ ಹೆಚ್ಚು ರೀತಿಯಲ್ಲಿ ನೋಡ್ತೇವೆ. ಸೊ ಇದರಲ್ಲಿ ಅವ್ರಿಗೆ ಯೂಶ್ವಲಿ ಪೌಡ್ರಿ ಸ್ಕೇಲ್ಸ್ ಅಂತ ನಾವು ಹೇಳ್ತೇವೆ, ಅಂದರೆ ಪುಡಿ ಪುಡಿ ಉದುರೋದು, ಈ ಥರ ಒಂದು ಕಾಮನ್ ಆಗಿ ಕಂಡು ಬರುವಂತಹ ಕಂಪ್ಲೇಂಟ್. ಇದೊಂದು ಹರಡುವ ರೋಗನ ಸೋರಿಯಾಸಿಸ್? ಇದು ಸೋರಿಯಾಸಿಸ್ ಅಂಟುರೋಗ ಅಲ್ವೇ ಇಲ್ಲ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಸೊ ಯೂಶ್ವಲಿ ಅದೇನಾಗುತ್ತೆ ಅಂದರೆ ಅವ್ರಿಗೆ ತುಂಬ ಪುಡಿ ಉದುರ್ತಾ ಇರುತ್ತೆ, ಬೆಡ್ ಮೇಲೆಲ್ಲ ಪುಡಿ ಪುಡಿ ಆಗಿರ್ಬೋದು, ಮತ್ತು ತುಂಬ ತುರಿಕೆ ಇರ್ಬೋದು, ತುಂಬ ಉರಿ ಇರ್ಬೋದು. ಬಟ್ ಇದರಿಂದ ಅವ್ರನ್ನ ದೂರ ಮಾಡುವಂತಹ ಒಂದು ಮಾಡಬಾರ್ದು, ಐಸೋಲೇಟ್ ಮಾಡಬಾರ್ದು ಈ ಥರ ಪೇಷಂಟ್ಸ್ನ, ಯಾಕೆಂದರೆ ಅವರಿಂದ ಇದು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹರಡೋದಿಲ್ಲ. ಇಂಥ ರೋಗ ಇದೆ ಅಂತ ಏನಾದರೂ ಪರ್ಟಿಕ್ಯುಲರ್ ಟೆಸ್ಟ್ ಇದೆಯಾ? ಯೂಶ್ವಲಿ ಸೋರಿಯಾಸಿಸ್ ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್, ನಮಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ ಪೇಷಂಟ್ಗೆ ಸೋರಿಯಾಸಿಸ್ ಇದೆ ಅಂತ. ಬಟ್ ಕೆಲವು ಒಂದು ಸಿಚುವೇಶ್ನಲ್ಲಿ ನಮಗೆ ಒಂದು ಸ್ವಲ್ಪ ಡೌಟ್ ಇರುವಂತಹ ಒಂದು ಸಿಚುವೇಶ್ನಲ್ಲಿ ನಾವು ಬಯೋಪ್ಸಿ ಅಂತ ಒಂದು ಮಾಡ್ತೇವೆ, ಸ್ಕಿನ್ ಬಯೋಪ್ಸಿ. ಇದರಲ್ಲಿ ಒಂದು ಸಣ್ಣ ಚರ್ಮ ತುಂಡು ತೆಗೆದು ಲ್ಯಾಬ್ಗೆ ಕಳಿಸ್ಲಿಕ್ಕಾಗುತ್ತೆ. ಸೊ ಅದರಿಂದ ನಮಗೆ ಕರೆಕ್ಟಾಗಿ ಕನ್ಫರ್ಮ್ ಆಗುತ್ತೆ ಡಯಾಗ್ನೋಸಿಸ್. ಇದರಲ್ಲಿ ಎಷ್ಟು ವಿಧಗಳಿವೆ, ಬೇರೆ ಬೇರೆ ವಿಧದಲ್ಲಿ ಈ ರೋಗಗಳು ಬರೋ ಚಾನ್ಸಸ್ ಇದೆಯಾ? ಸೋರಿಯಾಸಿಸ್ ಮೈಲ್ಡ್ ಫಾರ್ಮಲ್ಲೂ ಇರ್ಬೋದು, ಒಂದು ಲೋಕಲೈಸ್ಡ್ ಫಾರ್ಮಲ್ಲಿ ನಾನು ಹೇಳಿದೆ ಆಲ್ರೆಡಿ ಮಣ್ಕೈ ಮಣ್ಕಾಲಲ್ಲಿ ಮಾತ್ರ ಕಾಣಿಸ್ಕೊಳ್ಬೋದು, ಅಥವಾ ಒಂದು ತೀವ್ರ ರೀತಿಯಲ್ಲಿ ಸಿವಿಯರ್ ಫಾರ್ಮ್ ಆಫ್ ಸೋರಿಯಾಸಿಸ್ನ ಸಹ ನಾವು ನೋಡ್ತೇವೆ. ಇದರಲ್ಲಿ ಇಡೀ ಮೈ ಒಳಗೊಂಡಿರುತ್ತೆ ಈ ಥರ ರ್ಯಾಶಸ್ಸು. ಮತ್ತು ಇದ್ರ ಜೊತೆಗೆ ಅವರಿಗೆ ಒಂದು ಕ್ಯೂ ಬೊಕ್ಕೆ ಹೇಳೋದಾಗಲಿ, ಜ್ವರ ಬರೋದಾಗಲಿ, ಈ ಥರ ಒಂದು ಸಿವಿಯರ್ ಫಾರ್ಮ್ ಆಫ್ ಸೋರಿಯಾಸಿಸ್ನು ನಾವು ನೋಡ್ತೇವೆ. ಮತ್ತು ಕೆಲವರಿಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಇದರಲ್ಲಿ ಅವ್ರಿಗೆ ಕೀಲ್ ನೋವು, ಜಾಯಿಂಟ್ ಪೇನ್ ಸಹ ಬರುತ್ತೆ. ಕೆಲವ್ರಿಗೆ ನೇಲ್ಸ್ಗಳು ಹಾಳಾಗ್ತವೆ, ಉಗುರು ಹಾಳಾಗುತ್ತೆ. ಮತ್ತು ಸ್ಕ್ಯಾಲ್ಪಲ್ಲಿ ಸಹ ನಾವು ಸೋರಿಯಾಸಿಸ್ ನೋಡ್ತೇವೆ, ಸಿವಿಯರ್ ಫಾರ್ಮ್ ಆಫ್ ಸ್ಕೇಲ್ಸ್ನ ನಾವು ನೋಡ್ತೇವೆ. ಸೊ ಬೇರೆ ಬೇರೆ ರೀತಿಯ ವಿಧಗಳಿದೆ, ಅವ್ರಿಗೆ ಯಾವ ರೀತಿ ಇದೆ ಅಂತ ನೋಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಕೊಡ್ತೀವಿ. ಯಾವ ರೀತಿ ಚಿಕಿತ್ಸೆ ನೀಡ್ತೀರಾ ನಾರ್ಮಲಾಗಿ? ಯೂಶ್ವಲಿ ನಾವು ಸೋರಿಯಾಸಿಸ್, ನಾನು ಹೇಳಿದ ಹಾಗೆ ಅವ್ರಿಗೆ ಎಷ್ಟು ತೀವ್ರತೆಯಿಂದ ಅವ್ರಿಗೆ ಸೋರಿಯಾಸಿಸ್ ಇದೆ ಅಂತ ನೋಡಬೇಕಾಗತ್ತೆ ಫಸ್ಟು. ಅವ್ರಿಗೆ ಸ್ವಲ್ಪ ಕಡಿಮೆ ಒಂದು ತೀವ್ರತೆಯಲ್ಲೇ ಇದ್ದರೆ ಬರೀ ಕ್ರೀಮ್ಸ್ನ ಕೊಡ್ತೀವಿ, ಕ್ರೀಮ್ಸಲ್ಲೇ ಅವ್ರಿಗೆ ಗುಣ ಆಗುತ್ತೆ. ಕೆಲವೊಮ್ಮೆ ಹೆಚ್ಚು ಪ್ರಮಾಣದಲ್ಲಿ ಇದ್ದವರಿಗೆ ನಾವು ಮಾತ್ರೆ ಆಗಲಿ ಅಥವಾ ಫೋಟೋಥೆರಪಿ ಅಂತ ಒಂದು ನಾವು ನಮ್ಮ ಆಸ್ಪತ್ರೆಯಲ್ಲಿ ಕೊಡ್ತೇವೆ. ಈ ಫೋಟೋಥೆರಪಿಲಿ ಏನು ಅಂತಂದರೆ ಸೂರ್ಯನ ಕಿರಣದಲ್ಲಿ ಯು ವಿ ರೇಸ್ ಏನಿದೆ ಅದು ಒಂದು ಮಷೀನ್ ಮುಖಾಂತರ ಕೊಡಲಾಗುತ್ತೆ. ಸೊ ಇದರಲ್ಲಿ ಬಹಳಷ್ಟು ಪೇಷಂಟ್ಸ್ಗಳು ಒಂದು ಇಂಪ್ರೂವ್ಮೆಂಟ್ನ ನೋಡ್ಕೊಂಡಿದ್ದಾರೆ. ಆದರೆ ಸೋರಿಯಾಸಿಸ್ ಬಗ್ಗೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಒಂದ್ಸತಿ ಅವ್ರಿಗೆ ಗುಣ ಆದರೆ ಪುನಃ ಬರೋ ಚಾನ್ಸಸ್ ಇಲ್ಲ ಅಂತ ಇಲ್ಲ, ಪುನಃ ಬರೋ ಸಾಧ್ಯತೆ ಇರುತ್ತೆ. ಸೊ ಟ್ರೀಟ್ಮೆಂಟಿಂದ ಈ ಥರ ಪುನಃ ಪದೇ ಪದೇ ಬರೋದು ಫ್ರೀಕ್ವೆನ್ಸಿ ಕಡಿಮೆ ಮಾಡ್ಬೋದು, ಆದರೆ ಕಂಪ್ಲೀಟಾಗಿ ಹೋಗುತ್ತೆ ಇದು ಪುನಃ ಬರೋದೇ ಇಲ್ಲ ಆ ಥರ ಇಲ್ಲ ಸೋರಿಯಾಸಿಸ್. ಓಕೆ ಮ್ಯಾಮ್, ಈಗ ನೀವು ಹೇಳಿದ್ರೆ ಈಗ ಬಿ ಪಿ ಇರುವವರಿಗೆ ಆಗಲಿ, ಈಗ ಶುಗರ್ ಇರುವವರಿಗಾಗಲಿ ಸೋರಿಯಾಸಿಸ್ ಜಾಸ್ತಿಯಾಗಿ ಈಗ ಕಂಡು ಬರ್ತಾ ಇದೆ ಅಂತ, ಅಂಥ ಪೇಷೆಂಟ್ಸಿಗೆ ನೀವು ಮೆಡಿಸಿನ್ ಕೊಡುವಾಗ ಅದು ಇವರಿಗೆ ಇವರ ಬೇರೆ ರೋಗಕ್ಕೆ ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ? ಯೂಶ್ವಲಿ ನಾವು ಅವ್ರಿಗೆ ಮಾತ್ರೆ ಕೊಡುವಾಗ, ಅಂದರೆ ಹೆಚ್ಚು ತೀವ್ರತೆಯಲ್ಲಿರೋರಿಗೆ ನಾವು ಮಾತ್ರೆ ಸೇವನೆ ಮಾಡಲಿಕ್ಕೆ ಹೇಳ್ತೇವೆ. ಸೊ ಅಂಥ ಒಂದು ಸಿಚುವೇಶ್ನಲ್ಲಿ ನಾವು ಡೀಟೇಲ್ಡಾಗಿ ಬ್ಲಡ್ ಟೆಸ್ಟ್ನ ಮಾಡಿಸ್ತೇವೆ, ಅವ್ರಿಗೆ ಎಲ್ಲ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ ಅಂತ ನೋಡಿಯೇ ನಾವು ಅವ್ರಿಗೆ ಮಾತ್ರೆ ಕೊಡ್ತೇವೆ. ಮತ್ತು ಪದೇ ಪದೇ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರ್ತೀವಿ ಈ ಮಾತ್ರೆಯಿಂದ ಅವ್ರಿಗೇನು ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ. ಇಂಥ ಸೋರಿಯಾಸಿಸ್ ಕಾಯಿಲೆ ಇರುವವರು ಯಾವ ರೀತಿ ಅವರಿಗೆ ಡೈಲಿ ಅವರಿಗೆ ಯಾವ ರೀತಿ ಇರಿಟೇಷನ್ಸ್ ಯಾವ ರೀತಿಯ ಪ್ರಾಬ್ಲಮ್ಸ್ ಅವರಿಗೆ ಕ್ರಿಯೇಟ್ ಆಗ್ತಾ ಇರುತ್ತೆ? ಯೂಶ್ವಲಿ ಅವ್ರಿಗೆ ತುರ್ಕೆ ಇರ್ಬೋದು, ಉರಿ ಇರ್ಬೋದು, ಮತ್ತು ಒಂದು ರೀತಿಯ ಮಾನಸಿಕ ಒತ್ತಡ ಸಹ ನಾವು ನೋಡ್ತೀವಿ ಸೋರಿಯಾಸಿಸ್ ಪೇಷಂಟ್ಸಲ್ಲಿ. ಯಾಕೆಂದರೆ ಇಡೀ ಮೈ ಇರುತ್ತೆ ರ್ಯಾಶಸ್ಸು, ಅವ್ರಿಗೆ ಒಂದು ಸಮಾಜನ ಎದುರಿಸೋಕ್ಕೆ ಒಂಥರ ಪ್ರಾಬ್ಲಮ್ ಆಗುತ್ತೆ, ಅವರು ಕೆಲಸದಲ್ಲಾಗಿರ್ಬೋದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅವ್ರಿಗೆ ನಾವು ಫಸ್ಟು ಇದ್ರ ಡಿಸೀಸ್ ಬಗ್ಗೆ ಕೌನ್ಸಿಲ್ ಮಾಡಬೇಕಾಗತ್ತೆ, ಯಾವ ರೀತಿ ಡಿಸೀಸ್ ಇದು ಮತ್ತು ಇದು ಹೇಗೆ ಕೇರ್ ತೊಗೋಬೋದು ಅಂತ. ಒಂದು ಮಾಯಿಶ್ಚರೈಸರ್ ಆಗಲಿ ಅಥವಾ ಕ್ರೀಮ್ಸ್ ಆಗಲಿ ಕರೆಕ್ಟಾಗಿ ಅವ್ರು ಯೂಸ್ ಮಾಡಿದ್ರೆ ಇದೊಂದು ಗುಣ ಆಗೋ ಮಟ್ಟಿಗೆ ಬರುತ್ತೆ ಅಂತ ನಾವು ಅವ್ರಿಗೆ ಕೌನ್ಸಿಲ್ ಮಾಡಬೇಕಾಗತ್ತೆ. ಅವರಿಗೆ ಅಂತ ಅವರು ಯೂಸ್ ಮಾಡೋ ಸ್ನಾನ ಮಾಡುವಾಗ ಯೂಸ್ ಮಾಡೋ ಸೋಪ್ ಆಗಲಿ, ಅವರು ಯೂಸ್ ಮಾಡೋ ಬಾತ್ ಟವಲ್ ಆಗಲಿ, ಆ ರೀತಿ ಏನಾದರೂ ಪರ್ಟಿಕ್ಯುಲರ್ ಒಂದು ಸೋಪ್ ಆ ರೀತಿ ಏನಾದರೂ ಇದೆಯಾ ಸೋರಿಯಾಸಿಸ್ ಕಾಯಿಲೆ ಇರುವವರಿಗೆ? ಯೂಶ್ವಲಿ ಸೋಪಿಂದ ಗುಣ ಆಗುವಂತಹ ಕಾಯಿಲೆ ಅಲ್ಲ ಸೋರಿಯಾಸಿಸ್, ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಕ್ರೀಮ್ಸ್ ಅಥವಾ ಮಾತ್ರೆಗಳು ಬೇಕಾಗುತ್ತೆ.
ಬಟ್ ನಾವು ಯೂಶ್ವಲಿ ಮಾಯಿಶ್ಚರೈಸರ್ ಸೋಪ್ಗಳನ್ನು ಸಹ ಅಡ್ವೈಸ್ ಮಾಡ್ತೇವೆ ಇಂಥ ಸಿಚುವೇಶನ್ಸಲ್ಲಿ. ಬಟ್ ಸೋಪ್ ಬರೀ ಸೋಪಿಂದ ಗುಣ ಆಗುತ್ತೆ ಅಂತ ಇಲ್ಲ ಹೇಳಲಿಕ್ಕೆ ಆಗಲ್ಲ. ಈಗ ತೊನ್ನು ರೋಗ, ತೊನ್ನು ರೋಗದ ಬಗ್ಗೆ ಅಂದರೆ ಯಾರಿಗೂ ಜಾಸ್ತಿ ಮಾಹಿತಿ ಇರಲ್ಲ. ಫಸ್ಟ್ ಆಫ್ ಆಲ್, ಈ ತೊನ್ನು ರೋಗ ಎಂದರೇನು? ತೊನ್ನು ರೋಗಕ್ಕೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ ವಿಟಿಲಿಗೋ ಅಂತ ಹೇಳ್ತೀವಿ. ಇದರಲ್ಲಿ ಬಿಳಿ ಮಚ್ಚೆಗಳು ಉಂಟಾಗುತ್ತೆ, ಬಿಳಿ ತೇಪೆಗಳನ್ನು ನಾವು ನೋಡ್ತೀವಿ. ಇದು ದೇಹದ ಯಾವುದೇ ಭಾಗದಲ್ಲಿ ಸಹ ಬರಬಹುದು. ಇದೊಂದು ಸ್ವಯಂ ಪ್ರತಿರೋಧಕ ರೋಗ. ಅಂದರೆ ನಮ್ಮ ಬಾಡಿಯಲ್ಲಿ ಒಂದು ಜೀವಕೋಶಗಳಿರ್ತದೆ, ಯಾವುದಕ್ಕೆ ನಾವು ಮೆಲನೋಸೈಟ್ ಅಂತ ಹೇಳ್ತೇವೆ. ಇದು ನಮ್ಮ ಚರ್ಮದ ಮೇಲಿನ ಭಾಗದಲ್ಲಿ ಇರ್ತದೆ. ಸೊ ಈ ಜೀವಕೋಶದಿಂದನೇ ನಮ್ಮ ಒಂದು ಚರ್ಮಕ್ಕೆ ಬಣ್ಣ ಇರೋದು, ಅದು ಬ್ರೌನ್ ಪಿಗ್ಮೆಂಟೇಷನ್ ಏನಿದೆ ಅದು ಈ ಮೆಲನೋಸೈಟಿಂದ ಇರೋದು. ಸೊ ಈ ವಿಟಿಲಿಗೋ ಅಥವಾ ತೊನ್ನು ರೋಗದಲ್ಲೇನು ಈ ಮೆಲನೋಸೈಟ್ ಜೀವಕೋಶಗಳೇನಿದೆ ಅದು ನಾಶ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ವಿಟಿಲಿಗೋ ಕಾಣಿಸ್ಕೊಳ್ಳುತ್ತೆ. ಇದರ ಲಕ್ಷಣ ಯಾವ ರೀತಿ ಇರುತ್ತೆ ತೊನ್ನು ರೋಗದ? ಯೂಶಲಿ ಪೇಷಂಟ್ಸ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದರಿಂದ. ಅಂದರೆ ತುರಿಕೆ ಆಗಲಿ, ನೋವಾಗಲಿ, ಉರಿ ಆಗಲಿ ಕಾಣಿಸ್ಕೊಳ್ಳೋದಿಲ್ಲ. ಇದರಲ್ಲಿ ಬರೀ ಬಿಳಿ ತೇಪೆಗಳು ಅಥವಾ ಮಚ್ಚೆಗಳನ್ನು ನಾವು ನೋಡ್ತೇವೆ. ಇದು ದೇಹದ ಯಾವುದೇ ಭಾಗದಲ್ಲಿ ಸಹ ಕಾಣಿಸ್ಕೊಳ್ಬೋದು. ಬೆರಳಾಗಲಿ, ಕೈ ಆಗಲಿ, ಕಾಲಲ್ಲಾಗಲಿ, ಕೆಲವೊಮ್ಮೆ ಕೂದಲು ಬಿಳಿ ಆಗೋ ಚಾನ್ಸಸ್ ಇರುತ್ತೆ. ತುಟಿ ಒಳಭಾಗದಲ್ಲಿ, ಈ ಥರ ಒಂದು ಕಾಮನ್ ಏರಿಯಾಸಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಮೇನ್ ರೀಸನ್ ಏನು, ಕಾರಣ ಏನು, ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳ್ಬೋದು? ಇದರಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ಸ್ವಯಂ ಪ್ರತಿರೋಧಕ ರೋಗ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅಂದರೆ ಒಂದು ಈಗ ಡಿಸೀಸ್ನ ಹೋರಾಡುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ನಮ್ಮ ಜೀವಕೋಶನೇ ಒಂದು ಬಾಹ್ಯ ವಸ್ತು ಅಂತ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ಈ ಜೀವಕೋಶಗಳು ನಾಶಗೊಳ್ತವೆ. ಅದರಿಂದ ಎಲ್ಲೆಲ್ಲಿ ಈ ಜೀವಕೋಶಗಳು ನಾಶ ಆಗುತ್ತೆ ಅಲ್ಲಲ್ಲಿ ಬಿಳಿ ಮಚ್ಚೆಗಳನ್ನು ನಾವು ನೋಡ್ತೀವಿ. ಈಗ ಹೆಚ್ಚಾಗಿ ಕೆಲವರ ಮನಸ್ಸಲ್ಲಿರೋದು ಅವರು ಏನಾದರೂ ಬೇರೆ ರೋಗಕ್ಕೆ ಯೂಸ್ ಮಾಡೋ ಮೆಡಿಸಿನಿಂದ ಅಲ್ಲ ಇಂಥ ಪ್ರಾಬ್ಲಮ್ಸ್ ಬರುತ್ತೆ ಅನ್ನುವ ಇದು ಮೆಂಟಾಲಿಟಿ ಇರುತ್ತೆ, ಅದು ನಿಜನಾ? ಯೂಶಲಿ ಬೇರೆ ಮೆಡಿಸಿನಿಂದ ವಿಟಿಲಿಗೋ ಬರೋದಿಲ್ಲ. ನಾನು ಆಲ್ರೆಡಿ ಹೇಳಿದಾಗ ಇದೊಂದು ಆಟೋ ಇಮ್ಯೂನ್ ಡಿಸೀಸ್, ದೇಹದ ಒಳಭಾಗದಿಂದ ಬರುವಂತಹ ಒಂದು ಕಾಯಿಲೆ. ಇದು ಹೆಚ್ಚಾಗಿ ಬಾಡಿಯ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಇದು ಯಾವುದೇ ಭಾಗದಲ್ಲಿ ಸಹ ಕಂಡು ಬರಬಹುದು. ಕಾಮನ್ ಆಗಿ ನಾವು ನೋಡೋದು ಅಂತಂದರೆ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ, ತುಟಿಯ ಒಳಭಾಗದಲ್ಲಿ ಜಾಸ್ತಿ ಅಂಶದಲ್ಲಿ ನಾವು ನೋಡ್ತೀವಿ. ಬಟ್ ಈ ಭಾಗದಲ್ಲಿ ಬರೋದೇ ಇಲ್ಲ ಆ ಥರ ಏನಿಲ್ಲ, ಯಾವುದೇ ಭಾಗದಲ್ಲಿ ಸಹ ನಾವು ನೋಡಬಹುದು. ಈಗ ಬಾಡಿಲಿ ಎಲ್ಲಿಯಾದರೂ ವೈಟ್ ಇದು ಬಂದರೆ ಅದು ತೊನ್ನು ರೋಗ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಆಗಲ್ಲ, ಇದಕ್ಕೆ ಯಾವ ರೀತಿಯ ಟೆಸ್ಟ್ ಇದೆ? ಯೂಶಲಿ ಎಲ್ಲ ಬಿಳಿ ಮಚ್ಚೆನೂ ತೊನ್ನು ರೋಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಹೇಳಿದ ಹಾಗೆ ಬೇರೆ ಕಾರಣಗಳಿಂದ ಸಹ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೋಸ್ಕರ ನೀವು ಚರ್ಮರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿದ್ರೆ ಅವ್ರು ಡೀಟೇಲಾಗಿ ಪರಿಶೀಲನೆ ಮಾಡಿ ನಿಮಗೆ ಅದು ತೊನ್ನು ರೋಗ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಯೂಶಲಿ ಇದು ಕ್ಲಿನಿಕಲ್ ಡಯಾಗ್ನೋಸಿಸ್, ನಮಗೆ ಯಾವುದೇ ರೀತಿಯ ಬೇರೆ ಪರೀಕ್ಷೆಗಳು ನಾವು ಮಾಡಿಸೋದಿಲ್ಲ. ನಮಗೆ ಡೀಟೇಲಾಗಿ ಎಕ್ಸಾಮಿನ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ತೊನ್ನು ರೋಗನೇ ಅಂತ. ಬಟ್ ಕೆಲವೊಮ್ಮೆ ಅವ್ರಿಗೆ ಮಾತ್ರೆ ಕೊಡಬೇಕಾದಾಗ, ಅಂದರೆ ಸ್ವಲ್ಪ ತೀವ್ರತೆಯಿಂದ ಇದ್ದಾಗ ಈ ಕಾಯಿಲೆ, ಆವಾಗ ನಾವು ಅವ್ರಿಗೆ ಓರಲ್ ಮೆಡಿಕೇಷನ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ, ಟ್ಯಾಬ್ಲೆಟ್ಸ್ಗಳು. ಅಂಥ ಒಂದು ಸಿಚುವೇಶನಲ್ಲಿ ಕೆಲವು ಬ್ಲಡ್ ಟೆಸ್ಟ್ ಬೇಕಾಗತ್ತೆ. ಸೊ ಅದಕ್ಕಂತ ಮಾತ್ರ ನಾವು ಮಾಡಿಸ್ತೇವೆ. ಯಾವ ರೀತಿಯ ಚಿಕಿತ್ಸೆ ನೀಡ್ತೀರಾ ಮ್ಯಾಮ್? ಚಿಕಿತ್ಸೆ ಫಸ್ಟ್ ನಾವು ಅವ್ರಿಗೆ ಡೀಟೇಲಾಗಿ ಎಕ್ಸಾಮಿನ್ ಮಾಡಿ ಯಾವ ರೀತಿ ಇದೆ, ಒಂದು ಯಾವ ಟೈಪ್ ಇದೆ ಈ ತೊನ್ನು ರೋಗ ಅಂತ ನೋಡಬೇಕಾಗತ್ತೆ. ಸೊ ಆ ಟೈಪ್ ಮೇಲೆ ಚಿಕಿತ್ಸೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಭಾಗದಲ್ಲಿ ಮಾತ್ರ ಇದ್ದರೆ, ಶರೀರದ ಒಂದು ಭಾಗದಲ್ಲಿ ಮಾತ್ರ ಇದ್ದರೆ ಅವ್ರಿಗೆ ಕ್ರೀಮ್ಸ್ ಮಾತ್ರ ಸಾಕು. ಒಂದು ಶರೀರದ ಬೇರೆ ಬೇರೆ ಭಾಗದಲ್ಲಿ ಹರಡಿದರೆ ಅಂಥ ಒಂದು ಸಿಚುವೇಶನಲ್ಲಿ ನಾವು ಮಾತ್ರೆಗಳನ್ನು ಕೊಡ್ತೇವೆ. ಮತ್ತು ಫೋಟೋಥೆರಪಿ, ನಾನು ಸೋರಿಯಾಸಿಸ್ಗೆ ಯಾವುದು ಚಿಕಿತ್ಸೆಯನ್ನು ಹೇಳಿದೆ ಅದು ಇಲ್ಲಿ ಸಹ ಉಪಯೋಗ ಆಗುತ್ತೆ. ಇದು ಒಂದು ಚಿಕಿತ್ಸೆಯಿಂದ ಕಂಪ್ಲೀಟಾಗಿ ಕ್ಯೂರ್ ಆಗೋ ಸಾಧ್ಯತೆ ಇದೆಯಾ? ವಿಟಿಲಿಗೋ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಆದರೆ ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಕೂಡಲೇ ಪರಿಣಾಮ ಬರೋದಿಲ್ಲ. ಇದಕ್ಕೆ ಕೆಲವು ತಿಂಗಳಾಗಿರ್ಬೋದು ಅಥವಾ ಕೆಲವು ವರ್ಷಗಳಾಗಿರ್ಬೋದು ತಗೊಳ್ಬೋದು. ಇದು ಈ ರೋಗ ಇರುವವರು ಯಾವ ರೀತಿ ಬಳಲ್ತಾರೆ? ಯೂಶಲಿ ಅವ್ರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಇರೋದಿಲ್ಲ, ತುರಿಕೆ ಆಗಲಿ, ಉರಿ ಆಗಲಿ, ನೋವಾಗಲಿ ಇರೋದಿಲ್ಲ. ಬಟ್ ಇದರದ್ದು ಮೇನ್ ಪ್ರಾಬ್ಲಮ್ ಏನು ಅಂತಂದರೆ, ಒಂದು ಸಮಾಜನ ಫೇಸ್ ಮಾಡಲಿಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಒಂದು ಖಿನ್ನತೆಯನ್ನು ಹೊಂದಿರ್ತಾರೆ. ಇಂಥ ಒಂದು ಪೇಷಂಟ್ಸಲ್ಲಿ ನಾವು ಡಿಪ್ರೆಷನ್ ಸಹ ನಾವು ನೋಡ್ತೇವೆ. ಸೊ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಒಂದು ಪೇಷಂಟ್ಸ್ನ ಐಸೋಲೇಟ್ ಮಾಡಬಾರ್ದು. ಇದು ಅಂಟು ರೋಗ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಅಂಟೋದಿಲ್ಲ, ಇದು ಹರಡೋದಿಲ್ಲ. ಸೊ ಇಂಥ ಪೇಷಂಟ್ಸ್ನ ಐಸೋಲೇಟ್ ಮಾಡಬೇಡಿ. ಅವ್ರಿಗೆ ಬೇರೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ, ಇದೊಂದು ಬರೀ ಕಾಸ್ಮೆಟಿಕ್ ಪ್ರಾಬ್ಲಮ್ ಅಷ್ಟೇ. ಓಕೆ ಮ್ಯಾಮ್, ಇನ್ನೂ ಜಾಸ್ತಿಯಾಗಿ ಕಂಡು ಬರೋದು ಅಂದರೆ ಮೊಡವೆಗಳು. ಮುಖದಲ್ಲಿ ಮೊಡವೆ ಇದ್ರೂ ಒಂಥರ ಫೇಸ್ ಮಾಡಲಿಕ್ಕೆ, ಜನರನ್ನು ಫೇಸ್ ಮಾಡಲಿಕ್ಕೆ ಜಾಸ್ತಿಯಾಗಿ ಮೊಡವೆ ಇದ್ರೆ ಫೇಸ್ ಮಾಡಲಿಕ್ಕೆ ಒಂಥರ ಫೀಲ್ ಆಗುತ್ತೆ. ಇಲ್ಲಿ ಪಾರ್ಟಿಗೆ ಹೋದರೂ ಅಷ್ಟೇ, ಏನೋ ಒಂಥರ ಫೀಲ್ ಆಗುತ್ತೆ ಅವರಿಗೆ. ಈ ಮೊಡವೆಗಳು ಯಾವ ಕಾರಣದಿಂದ ಬರುತ್ತೆ?
ಈ ಮೊಡವೆಗಳನ್ನು ನಾವು ಯೂಶ್ವಲಿ ಟೀನೇಜ್ ಏಜ್ ಗ್ರೂಪಲ್ಲಿ ನಾವು ನೋಡ್ತೇವೆ. ಇದು ಹಾರ್ಮೋನ್ ಏರುಪೇರಿಂದ ಉಂಟಾಗುವಂತಹ ಒಂದು ಡಿಸಾರ್ಡರ್. ಇದನ್ನು ನಾವು ಒಂದು ಪೈಲೋಸೆಬೇಷಿಯಸ್ ಯೂನಿಟ್ನ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂದರೆ ಮುಖದ ಮೇಲೆ ಆಯಿಲ್ ಗ್ಲ್ಯಾಂಡ್ಸ್ ಏನಿರುತ್ತೆ, ಈ ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆಗೋದ್ರಿಂದ ಬರುವಂತಹ ಒಂದು ಡಿಸಾರ್ಡರ್ ಮೊಡವೆ. ಇದು ಕಾಮನ್ ಆಗಿ ನಾವು ನೋಡೋದು ಮುಖದ ಮೇಲೆ, ಇದರ ಜೊತೆಗೆ ಹೆಗ್ಲ ಮೇಲೆ, ಬೆನ್ನ ಮೇಲೆ, ಈ ಜಾಗದಲ್ಲೂ ನಾವು ಮೊಡವೆಗಳನ್ನು ನೋಡ್ತೇವೆ. ಇದು ಯಾವ ಯಾವ ರೀಸನ್ನಿಂದ ಬರುತ್ತೆ? ಇದು ಬೇಸಿಕಲಿ ನಮ್ಮ ಚರ್ಮದಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಈ ಆಯಿಲ್ ಗ್ಲ್ಯಾಂಡ್ಸಿಂದ ನಮ್ಮ ಚರ್ಮ ಏನಿದೆ ಅದೊಂದು ಸ್ವಲ್ಪ ಸಾಫ್ಟಾಗಿ ಸಪ್ಪಲ್ಲಾಗಿ ಇರುತ್ತೆ. ಸೊ ಈ ಆಯಿಲ್ ಗ್ಲ್ಯಾಂಡ್ಸ್ಗೆ ಡಕ್ಟ್ ಏನಿದೆ, ಅದು ಪ್ಯಾಸೇಜ್ ಏನಿದೆ, ಆ ಪ್ಯಾಸೇಜ್ ಬ್ಲಾಕ್ ಆದ ಟೈಮಲ್ಲಿ ನಾವು ಮೊಡವೆಗಳನ್ನು ನೋಡ್ತೇವೆ. ಇದು ಒಂದು ಮುಖ್ಯವಾದ ಕಾರಣ. ಇದನ್ನು ಬಿಟ್ಟು ಬೇರೆ ಕಾರಣಗಳಿಂದನೂ ಮೊಡವೆ ಬರೋ ಚಾನ್ಸಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಕೆಲವರು OTC ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್. ಈ ಸ್ಟೀರಾಯ್ಡ್ ಅಂಶ ಯೂಸ್ ಮಾಡೋದ್ರಿಂದನೂ ಮೊಡವೆ ಉಂಟಾಗುತ್ತೆ. ಕೆಲವೊಮ್ಮೆ ಕೆಲವು ಪೇಷಂಟ್ಸಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ, ಥೈರಾಯ್ಡ್ ಆಗಿರ್ಬೋದು ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಒಂದು ಕಾಲ್. ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಾ? ಓಕೆ ಸರ್, ಡಾಕ್ಟರ್ ಜೊತೆ ಮಾತನಾಡಿ. ಹಲೋ ಹಲೋ ಹೇಳಿ. ಚರ್ಮ ರೋಗದ ಸಂಬಂಧಪಟ್ಟ ಬರ್ಲಿಕ್ಕೆ ಏನು ಕಾರಣ ಅಂತ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ ಸರ್. ಅಂದ್ರೆ ಚರ್ಮ ರೋಗ ಬರ್ಲಾರನ್ನ ನೋಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತ? ಚರ್ಮ ರೋಗ ಬರಬಾರ್ದಂತ ಯಾವ ರೀತಿ ಇದು ಮಾಡ್ಬೇಕು ಅಂತ ನೋಡ್ಕೊಳ್ಬೇಕು ಅಂತ? ಅಂದ್ರೆ ಯೂಶುವಲಿ ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಾ? ಎಸ್. ಸ್ಕಿನ್ ಕೇರ್ ಅಂದರೆ ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ, ನೀವು ಮುಖನ ಎರಡು ಸಲ ತೊಳಿರಿ. ಇದರಿಂದ ನಿಮ್ಮ ಮುಖದ ಮೇಲೆ ಏನೇನು ಡರ್ಟ್ ಇರುತ್ತೆ, ಆಯಿಲ್ ಅಥವಾ ಏನು ಅಕ್ಯುಮುಲೇಟ್ ಆಗಿರುತ್ತೆ ಅದೆಲ್ಲ ಹೋಗುತ್ತೆ. ಪ್ಲಸ್ ಇದ್ರ ಜೊತೆಗೆ ನಾವು ಸನ್ಸ್ಕ್ರೀನ್ನ ಅಡ್ವೈಸ್ ಮಾಡ್ತೇವೆ. ಯೂಶ್ವಲಿ ಸನ್ಸ್ಕ್ರೀನ್ ಉಪಯೋಗಿಸಿ ಹೋಗಿ, ಆಚೆ ಹೋಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಲೇಯರ್ ಸನ್ಸ್ಕ್ರೀನ್ ಹಚ್ಚಿ ಹೋದರೆ ಒಳ್ಳೆಯದು. ಅದ್ರ ಜೊತೆ ಮಾಯಿಶ್ಚರೈಸೇಷನ್ ತುಂಬಾ ಇಂಪಾರ್ಟೆಂಟ್. ಎರಡು ಸಲ ಚರ್ಮಕ್ಕೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಇನ್ನೇನಾದರೂ ಕ್ವೆಶ್ಚನ್ಸ್ ಇದೆಯಾ ಸರ್? ಇಲ್ಲ ಇಲ್ಲ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮ್ಯಾಮ್, ನಾವು ಮೊಡವೆಗಳ ಕುರಿತು ಮಾತನಾಡ್ತಾ ಇದ್ವಿ. ಸೊ ಇದಕ್ಕೆ ನಾನು ಆಲ್ರೆಡಿ ಹೇಳ್ತಿದ್ದೆ ಎಷ್ಟೊಂದು ಕಾರಣಗಳಿರುತ್ತೆ. ಮುಖ್ಯವಾದ ಕಾರಣ ಆಯಿಲ್ ಡಕ್ಟ್ಸ್ ಬ್ಲಾಕ್ ಆಗೋದ್ರಿಂದ ಬರುವಂತಹ ಒಂದು ರೋಗ. ಅದ್ರ ಜೊತೆಗೆ ಕೆಲವು ಹಾರ್ಮೋನಲ್ ಡಿಸಾರ್ಡ್ರಿಂದನೂ ಬರುತ್ತೆ, ಥೈರಾಯ್ಡ್ ಆಗಿರ್ಬೋದು ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಹೆಂಗಸರಲ್ಲಿ. ಸೊ ಇದರಿಂದ ಈ ಕಾರಣಗಳಿಂದನೂ ಮೊಡವೆಗಳು ಬರುತ್ತೆ. ಇದೊಂದು ಕಾಯಿಲೆ ಅಂತ ಹೇಳ್ಬೋದಾ? ಇದು ಕಾಯಿಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಡಿಸಾರ್ಡರ್ ಅಂತ ಹೇಳ್ತೇವೆ. ಯಾಕೆಂದರೆ ಕಾಮನ್ ಆಗಿ ಕಂಡು ಬರುವಂಥ ಒಂದು ಸನ್ನಿವೇಶ ಇದು. ಓಕೆ ಮ್ಯಾಮ್, ಇದು ನಾವು ಯೂಸ್ ಮಾಡುವ ಕ್ರೀಮ್ಸ್ ಅಂತ ಇದರಲ್ಲಿ ಎಲ್ಲ ಬರೋ ಚಾನ್ಸಸ್ ಇದೆಯಾ? ಆಲ್ರೆಡಿ ನಾನು ಹೇಳಿದೆ, ಕೆಲವೊಮ್ಮೆ ಸ್ಟೀರಾಯ್ಡ್ ಕ್ರೀಮ್ಸ್ನ ಯೂಸ್ ಮಾಡ್ತಾರೆ. ಈಗ ಕೆಲವರು ಬಂಗ್ ಅಂತ ಏನು ಹೇಳ್ತೀವಿ, ಮೆಲಾಸ್ಮಾ ಅಂತ ಹೇಳ್ತೀವಿ, ಪಿಗ್ಮೆಂಟೇಷನ್ ಇರುತ್ತೆ ಅವರಿಗೆ ಮುಖದ ಮೇಲೆ, ಅದಕ್ಕಂತ ಒಂದು ಕ್ರೀಮ್ನ ಬಳಸ್ತಾ ಇರ್ತಾರೆ. ಅದರಲ್ಲಿ ಸ್ಟೀರಾಯ್ಡ್ ಅಂಶ ಇದ್ದರೆ ಅದರಿಂದ ಮೊಡವೆಗಳು ಹೆಚ್ಚಾಗುತ್ತೆ. ಸೊ ಅಂಥ ಒಂದು ಕ್ರೀಮ್ಸಿಂದ ಬರುತ್ತೆ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಕೆಲವರಿಗೆ ಆಯಿಲಿ ಫೇಸ್ ಇರುತ್ತೆ. ಸೊ ಆಯಿಲಿ ಫೇಸ್ ಇದ್ದವರು ಜೆಲ್ಸ್ ಅಥವಾ ಸೊಲ್ಯೂಷನ್ಸ್ ಜಾಸ್ತಿ ಯೂಸ್ ಮಾಡಬೇಕು, ಕ್ರೀಮ್ ಪ್ರಾಡಕ್ಟ್ಸ್ನ, ಕ್ರೀಮ್ ಬೇಸ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಸೊ ಇಂಥವರು ಅವ್ರ ಸ್ಕಿನ್ ಟೈಪ್ ತಿಳಿದೆ, ಒಂದು ಕ್ರೀಮ್ ಬೇಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ಆಯಿಲ್ ಡಕ್ಟ್ಸ್ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ. ಈಗ ಯಾವ ರೀತಿ ಈಗ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತೀವಿ, ಯಾವ ರೀತಿಯ ಫೇಸ್ ವಾಶ್ ಯೂಸ್ ಮಾಡ್ಬೋದು? ಅಂದರೆ ಈಗ ಜಾಸ್ತಿಯಾಗಿ ಎಲ್ಲನೂ ಎಂತ ಯೂಸ್ ಮಾಡಿದರೂ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಅಂತ ಹೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ಆಗಿ ಯಾವ ರೀತಿಯ ಕ್ರೀಮ್ಸ್ ಯೂಸ್ ಮಾಡ್ಬೋದು, ಕೆಲವರಿಗೆ ಗೊತ್ತಿರಲ್ಲ ಯಾವ ರೀತಿಯ ಕ್ರೀಮ್ಸ್, ಯಾವ ರೀತಿಯ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರ? ಅಂದರೆ ಯೂಶ್ವಲಿ ನೀವು ಯಾವುದೇ ಕ್ರೀಮ್ಸ್ ಅಥವಾ ಫೇಸ್ ವಾಶ್ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ದು ಯಾವುದು ಸ್ಕಿನ್ ಟೈಪ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ನಿಮ್ಮದು ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ ಅಥವಾ ಕಾಂಬಿನೇಷನ್ನ ನೋಡಬೇಕಾಗುತ್ತೆ. ಡ್ರೈ ಸ್ಕಿನ್ ಅಂದರೆ ಫುಲ್ ಇಡೀ ಮುಖ ನಿಮ್ಮದು ಡ್ರೈ ಇರುತ್ತೆ, ಒಣಗಿರುತ್ತೆ. ಆಯಿಲಿ ಅಂತಂದರೆ ನಿಮ್ಮದು ಇಡೀ ಮುಖ ಆಯಿಲಿ ಕಾಣುತ್ತೆ, ಗ್ರೀಸಿ ಟೈಪ್ ಫೀಲ್ ಆಗುತ್ತೆ. ಕಾಂಬಿನೇಷನ್ ಅಂತಂದರೆ ಬರೀ ನಿಮ್ಮದು ಟಿ ಝೋನ್, ಈ ಸೆಂಟ್ರಲ್ ಪಾರ್ಟ್ ಆಫ್ ದ ಫೇಸ್ ಏನಿದೆ ಅದು ಮಾತ್ರ ಆಯಿಲಿ ಇರುತ್ತೆ, ರೆಸ್ಟ್ ಆಫ್ ದ ಫೇಸ್ ಡ್ರೈ ಇರುತ್ತೆ. ಸೊ ಯೂಶ್ವಲಿ ಆಯಿಲಿ ಫೇಸ್ಗೆ ಕ್ರೀಮ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇದು ಡಕ್ಟ್ಸ್ ಏನಿದೆ ಅದು ಕ್ಲಾಗ್ ಆಗೋ ಚಾನ್ಸಸ್ ಜಾಸ್ತಿ, ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ, ನಿಮ್ಮ ಪೋರ್ಸ್ ಬ್ಲಾಕ್ ಆಗ್ತದೆ. ಸೊ ಯೂಶ್ವಲಿ ಜೆಲ್ಸ್ ಯೂಸ್ ಮಾಡಿ ಆಯಿಲಿ ಸ್ಕಿನ್ ಇದ್ದವರು, ಮತ್ತು ಡ್ರೈ ಸ್ಕಿನ್ ಇದ್ದವರು ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಯಾಕೆಂದರೆ ಈ ಕ್ರೀಮ್ಸಿಂದ ನಿಮಗೆ ಒಳ್ಳೆ ಮಾಯಿಶ್ಚರೈಸರ್ ಇಫೆಕ್ಟ್ನ ಸಿಗುತ್ತೆ. ಯಾವ ರೀತಿಯ ಕ್ರೀಮ್ಸ್ ಯೂಸ್ ಮಾಡ್ಬೋದು ಮ್ಯಾಮ್ ಹೆಚ್ಚಾಗಿ? ಕ್ರೀಮ್ಸ್ ಯೂಶ್ವಲಿ ನಾವೇನು ರೆಕಮೆಂಡ್ ಮಾಡ್ತೇವೆ ಅಂತಂದರೆ ಬೆಳಿಗ್ಗೆ ಸನ್ಸ್ಕ್ರೀನ್ ಒಂದು ಉಪಯೋಗಿಸೋದು ಅಗತ್ಯ. ಅಟ್ಲೀಸ್ಟ್ ಆಚೆ ಹೋಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಲೇಯರ್ ಸನ್ಸ್ಕ್ರೀನ್ ಹಾಕಿ ಹೋಗಬೇಕು.
ಮತ್ತೆ ಡೈಲಿ ಎರಡು ಸಲ ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಓಕೆ, ಇನ್ನು ಮುಖದ ಮೇಲೆ ಮೊಡವೆ ಅಲ್ಲದೆ, ಮೊಡವೆ ಹೆಚ್ಚಾಗಿ ಮುಖದ ಮೇಲೆ ಬರುವ ಕಾಯಿಲೆ ಅಂದರೆ ಮೊಡವೆ ಅಂತ ಹೇಳ್ತಾರೆ, ಈ ಮೊಡವೆ ಅಲ್ಲದೆ ಬೇರೆ ಯಾವ ರೀತಿಯ ಪ್ರಾಬ್ಲಮ್ಸ್ ಫೇಸಲ್ಲಿ ಬರುತ್ತೆ? ಯೂಶ್ವಲಿ ನಾವು ಮೊಡವೆ ಥರನೇ ಕಾಣುವಂಥ ಬೇರೆ ಕಂಡೀಷನ್ಸ್ನು ನಾವು ನೋಡ್ತೇವೆ, ರೋಸೇಷ್ಯಾ ಅಂತ ಹೇಳ್ತೀವಿ. ಈ ರೋಸೇಷ್ಯಾದಲ್ಲಿ ಮುಖ ಕೆಂಪಾಗುತ್ತೆ, ಎಸ್ಪೆಷಲಿ ಅವರು ಒಂದು ಸ್ಪೈಸಿ ಫುಡ್ ಆಗಲಿ, ಖಾರ ಐಟಮ್ ತಿನ್ನೋದು ಅಥವಾ ಜಾಸ್ತಿ ಬಿಸಿಲಲ್ಲಿ ಹೋದರೆ ಮುಖ ಕೆಂಪಾಗಿ ಗುಳ್ಳೆಗಳು ಬರ್ತದೆ. ಸೊ ಇದೊಂದು ಕಾಮನ್ ಆಗಿ ಕಾಣುವಂಥ ಒಂದು ಡಿಸಾರ್ಡರ್, ಯೂಶ್ವಲಿ ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡ್ತೇವೆ. ಈ ಥರ ಒಂದು ಯಂಗ್ಸ್ಟರ್ಸಲ್ಲಿ ನೋಡಿದಾಗ ಇದನ್ನು ನಾವು ಮೊಡವೆಯಿಂದ ಡಿಫ್ರೆನ್ಷಿಯೇಟ್ ಮಾಡಿ, ಯಾಕೆಂದರೆ ಎರಡಕ್ಕೂ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಉಂಟು. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಇಂಪಾರ್ಟೆಂಟ್. ಮೊಡವೆ ಅಲ್ಲದೆ ಇದು ಒಂಥರ ಬ್ಲ್ಯಾಕ್ ಡಾಟ್ಸ್ ಥರ ಫೇಸಲ್ಲಿ ಬರುತ್ತೆ, ಇದಕ್ಕೆ ಯಾವ ರೀತಿ ಯಾವುದಾದ್ರೂ ರೀತಿಯ ಚಿಕಿತ್ಸೆ ಇದೆಯಾ? ಯೂಶ್ವಲಿ ಮುಖದ ಮೇಲೆ ಪಿಗ್ಮೆಂಟೇಷನ್ ಕಾಮನ್ ಆಗಿ ಹೆಂಗಸರಲ್ಲಿ ಕಾಣಿಸ್ಕೊಳೋದು ಬಂಗು, ಮೆಲಾಸ್ಮಾ ಅಂತ ಹೇಳ್ತೀವಿ. ಯೂಶ್ವಲಿ ಇದು ಕೆನ್ನೆ ಮೇಲಾಗಲಿ, ಮೂಗ್ ಮೇಲಾಗಲಿ, ಹಣೆ ಮೇಲಾಗಲಿ, ಒಂದು ಏನು ಹೇಳ್ತೀವಿ ಅಂದರೆ ಬ್ಲ್ಯಾಕ್ ಕಲರ್ ಮಚ್ಚೆಗಳು, ಕಪ್ಪು ಕಲೆಗಳು ಉಂಟಾಗುತ್ತೆ ಈ ಕಾಯಿಲೆಯಲ್ಲಿ. ಇದು ಕಾಮನ್ ಆಗಿ ಬರುವಂಥದ್ದು ಯಾಕೆ ಅಂತಂದರೆ ಬಿಸಿಲಿಗೆ ಜಾಸ್ತಿ ಯಾರು ಹೋಗ್ತಾರೆ, ಬಿಸಿಲಲ್ಲಿ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ, ಇಂಥ ಒಂದು ಪೇಷಂಟ್ಸಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಮುಖ್ಯವಾದ ಟ್ರೀಟ್ಮೆಂಟ್ ಸನ್ಸ್ಕ್ರೀನ್, ಸನ್ ಪ್ರೊಟೆಕ್ಷನ್. ಆದಷ್ಟು ಬಿಸಿಲಲ್ಲಿ ಕೆಲಸ ಮಾಡೋದನ್ನು ಅವ್ರು ಕಡಿಮೆ ಮಾಡಬೇಕು, ಮತ್ತು ಸನ್ಸ್ಕ್ರೀನ್ ಉಪಯೋಗಿಸ್ಬೇಕು. ಇದರ ಜೊತೆಗೆ ಪಿಗ್ಮೆಂಟೇಷನ್ಗೆ ಹಲವಾರು ರೀತಿಯ ಕ್ರೀಮ್ಸ್ಗಳನ್ನು ನಾವು ಕೊಡ್ತೀವಿ. ಓಕೆ ಮ್ಯಾಮ್, ಇಂಥ ಪ್ರಾಬ್ಲಮ್ಸ್ ಬರುವಾಗ ಡೈರೆಕ್ಟಾಗಿ ಒಂದು ಮೆಡಿಕಲಲ್ಲಿ ಇಲ್ಲಾದರೆ ಏನಾದರೂ ಒಂದು ಒಳ್ಳೆ ಫ್ಯಾನ್ಸಿ ಶಾಪಲ್ಲಿ ಹೋಗಿ ಕ್ರೀಮ್ಸ್ ತಗೊಂಡು ಯೂಸ್ ಮಾಡ್ತಾರೆ, ಆ ರೀತಿ ಯೂಸ್ ಮಾಡೋದ್ರಿಂದ ಅವರ ಸ್ಕಿನ್ಗೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ? ಯೂಶ್ವಲಿ ನಿಮಗೆ ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರೂ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಚರ್ಮರೋಗ ತಜ್ಞರನ್ನೇ ಕನ್ಸಲ್ಟ್ ಮಾಡಿ ಅವ್ರ ಸಲಹೆಯನ್ನು ಪಡೀರಿ. ಅವ್ರು ಡೀಟೇಲ್ಡ್ ಆಗಿ ನಿಮಗೆ ಎಕ್ಸಾಮಿನ್ ಮಾಡಿ ನಿಮ್ಗೆ ಏನು ತೊಂದರೆ ಇದೆ ಅಂತ ಹೇಳ್ತಾರೆ. ನೀವಾಗೆ ನೀವು ಫಾರ್ಮಸಿಗೆ ಹೋಗಿ ಅಥವಾ ಮೆಡಿಕಲ್ ಸ್ಟೋರ್ಗೆ ಹೋಗಿ ತೊಗೊಂಡು ಯಾವುದೇ ರೀತಿ ಕ್ರೀಮ್ಸ್ನ ಉಪಯೋಗಿಸ್ಬಾರ್ದು, ಯಾಕೆಂದರೆ ಇದು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸಲ್ಲಿ ಏನಿದೆ ಸ್ಟೀರಾಯ್ಡ್ ಅಂಶ ಇರುತ್ತೆ. ಈ ಸ್ಟೀರಾಯ್ಡ್ ಅಂಶನ ಮುಖಕ್ಕೆ ನೀವು ಹಾಕ್ತಾ ಹೋದರೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಈ ಥರ ಒಂದು ಕ್ರೀಮ್ಸ್ನ ಯೂಸ್ ಮಾಡಬೇಡಿ. ಓಕೆ ಮ್ಯಾಮ್, ಒಂದು ಕಾಲ್ ಇದೆ. ಹಲೋ 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 ಹಾಂ ಹೇಳಿ ಮ್ಯಾಮ್, ತಮ್ಮ ಹೆಸರು? ಹೆಸರು? ಹಲೋ ಹಾಂ ಹೇಳಿ ಮ್ಯಾಮ್, ತಮ್ಮ ಹೆಸರು? ಅರ್ಚನಾ ಅಂತ. ಓಕೆ ಮ್ಯಾಮ್, ಎಲ್ಲಿಂದ ಮಾತಾಡ್ತಿದ್ದೀರಾ? ಬ್ರಹ್ಮಾವರದಿಂದ. ಓಕೆ ಮ್ಯಾಮ್, ಮಾತನಾಡಿ, ಡಾಕ್ಟರ್ ಜೊತೆ ಮಾತನಾಡಿ. ಹಲೋ ಹಲೋ ಹೇಳಿ ಅರ್ಚನಾ ಅವರೇ. ಮ್ಯಾಮ್ ಆಕ್ಚುಲಿ ನಾವೀಗ ಕಾಸ್ಮೆಟಿಕ್ ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಯೂಸ್ ಮಾಡ್ತೇವಲ್ಲ, ಅದರಲ್ಲಿ ಆ್ಯಕ್ಚುಲಿ ಕೆಮಿಕಲ್ ಇರ್ತದೆ, ಅದು ನಮಗೆ ಸ್ಕಿನ್ನಿಗೆ ಆ್ಯಕ್ಚುಲಿ ಒಳ್ಳೇದಾ ಈಗ ನೀವು ಎಷ್ಟು ರೆಕಮೆಂಡ್ ಮಾಡ್ತೀರಾ ಅಂತ? ಯಾಕಂದರೆ ಯೂಸ್ ಮಾಡೋದು ಕೆಮಿಕಲ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವೇನಾದರೂ ಕ್ರೀಮ್ ಇದು ಮಾಡ್ತೀರಾ ಅಂತ? ಅಂದರೆ ಯೂಶ್ವಲಿ ಎಲ್ಲ ಸನ್ಸ್ಕ್ರೀನ್ಸಲ್ಲೂ ಕೆಮಿಕಲ್ ಅಂಶ ಇದ್ದೇ ಇರುತ್ತೆ ಅರ್ಚನಾ ಅವರೇ. ಆ ಕೆಮಿಕಲ್ಸ್ ಒಂದು ಮೆಡಿಕೇಷನ್, ಅದು ಅದರಿಂದನೇ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗೋದು. ಸೊ ಕೆಮಿಕಲ್ ಇಲ್ಲದೇ ಇರೋ ಸನ್ಸ್ಕ್ರೀನ್ ಇಲ್ಲ ಆ್ಯಕ್ಚುಲಿ. ಹಲೋ ಓಕೆ ಫೋನ್ ಕಟ್ ಆಯಿತು. ಓಕೆ ಮ್ಯಾಮ್, ಇಂಥ ಕೆಮಿಕಲ್ಸ್ ಹೇಳ್ತಾ ಅದೇ ಜನರಲ್ ಜಾಸ್ತಿ ಇದು ಪ್ರಾಬ್ಲಮ್ಸ್ ಅಂದರೆ ಏನು ಯೂಸ್ ಮಾಡುವಾಗಲೂ ಅದರಲ್ಲಿ ಕೆಮಿಕಲ್ಸ್ ಇದೆ, ಇದು ನಮ್ಮ ಸ್ಕಿನ್ನಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನುವ ಹೆದರಿಕೆ ಇರುತ್ತೆ. ಆ ರೀತಿ ಏನಾದರೂ ಇದೆಯಾ ಮ್ಯಾಮ್, ಇಂಥ ಕೆಮಿಕಲ್ಸಿಂದ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗೋದು ಅಂದರೆ ಫ್ಯೂಚರಲ್ಲಿ ಸ್ವಲ್ಪ ಏಜ್ ಆಗುವಾಗ ನಮ್ಮ ಸ್ಕಿನ್ ಹಾಳಾಗೋದು ಅಂತ ಒಂದು ಮೆಂಟಾಲಿಟಿ ಈಗಿನ ಜನರಲ್ಲಿ ಕುಳಿತು ಬಿಟ್ಟಿದೆ, ಅಂತ ಏನಾದರೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಾ ಫ್ಯೂಚರಲ್ಲಿ? ಇದು ಸನ್ಸ್ಕ್ರೀನಲ್ಲಿ ಅದರದ್ದು ಕಾಂಪೊನೆಂಟ್ಸ್ ಏನಿದೆ ಅದು ನಥಿಂಗ್ ಬಟ್ ಕೆಮಿಕಲ್ಸೇ. ಆ ಕೆಮಿಕಲ್ಸ್ ಏನಿದೆ ಅದೆಲ್ಲ ಮೆಡಿಕಲ್ ಪ್ರಾಡಕ್ಟ್ಸ್, ಅದು ಅದೆಲ್ಲ ಮದ್ದುಗಳು. ಆ ಮದ್ದುಗಳಿಲ್ಲದೆ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗೋದಿಲ್ಲ. ಮತ್ತು ನಾನೇನು ಹೇಳ್ತೀನಿ ಅಂತಂದರೆ, ಒಂದು ಅರ್ಲಿ ಏಜಲ್ಲೇ ಸನ್ಸ್ಕ್ರೀನ್ ಉಪಯೋಗಿಸೋದು ಉತ್ತಮ, ಏಕೆಂದರೆ ಇದರಿಂದ ಏಜಿಂಗ್ ಪ್ರೋಸೆಸ್ ಸಹ ಡಿಲೇ ಆಗುತ್ತೆ. ಸೊ ಅದರಿಂದ ಸೈಡ್ ಇಫೆಕ್ಟ್ಸ್ ಕಮ್ಮಿ, ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆ. ಓಕೆ ಮ್ಯಾಮ್, ಇದು ಒಂದ್ಸಲ ಯೂಸ್ ಮಾಡಿದರೆ ಅದು ಕಂಟಿನ್ಯೂ ಲೈಫ್ ಲಾಂಗ್ ಯೂಸ್ ಮಾಡಬೇಕಾಗುತ್ತಾ ಅಲ್ಲ ಸ್ಟಾಪ್ ಮಾಡ್ಬೋದು? ಯಾಕೆ ಒಂದ್ಸಲ ಸ್ಟಾಪ್ ಮಾಡಿದ್ರೆ ಸ್ಕಿನ್ನಿಗೆ ಏನಾದರೂ ಎಫೆಕ್ಟ್ ಬರುತ್ತೆ, ಅದಕ್ಕೋಸ್ಕರ ಕೆಲವರು ಏನನ್ನು ಯೂಸ್ ಮಾಡಲ್ಲ. ಒಂದ್ಸಲ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಹಾಳಾಗ್ಬೋದು, ಅದು ಒಂಥರ ಕಂಟಿನ್ಯೂ ಯೂಸ್ ಮಾಡಬೇಕಾಗುತ್ತೆ ಅನ್ನೋ ಇದಿರುತ್ತೆ, ಅಂತ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ಸನ್ಸ್ಕ್ರೀನಿಂದ ಆ ಥರ ಏನಿಲ್ಲ, ಯಾವುದೇ ಯಾವಾಗಲೇ ಬೇಕಾದರೂ ನೀವು ಅದನ್ನು ನಿಲ್ಲಿಸ್ಬೋದು. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲೇಬೇಕು, ಇದು ನಿಲ್ಲಿಸೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಆ ಥರ ಏನೂ ಇಲ್ಲ ಇದರಲ್ಲಿ. ಆದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದರೆ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಅಷ್ಟೇ, ನೀವು ಯಾವಾಗ ಬೇಕಾದ್ರೂ ಅದನ್ನು ಸ್ಟಾಪ್ ಮಾಡ್ಬೋದು. ಫೈನಲ್ ಆಗಿ ನಮ್ಮ ವೀಕ್ಷಕರ ಜೊತೆ ಏನು ಹೇಳ್ತೀರಾ? ಇದು ನಾವು ಇವತ್ತು 6th April ವರ್ಲ್ಡ್ ಸ್ಕಿನ್ ಹೆಲ್ತ್ ಡೇ ಆಚರಿಸ್ತಾ ಇದ್ದೇವೆ. ನಾನು ಅಂದ್ಕೊಂಡಿದ್ದೀನಿ ನಾನು ಕೊಟ್ಟ ಮಾಹಿತಿಯೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೂ ಚರ್ಮರೋಗ ತಜ್ಞರನ್ನೇ ಭೇಟಿಯಾಗಿ ಅವರ ಹತ್ರ ಸಲಹೆಯನ್ನು ಪಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಓಕೆ ಮ್ಯಾಮ್, ಸಾಕಷ್ಟು ಚರ್ಮರೋಗದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇಂದಿನ ಒಂದು ಸಮಯ ಕೂಡ ಮುಕ್ತಾಯವಾಗ್ತಾ ಬಂತು. ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡಿ, ಏನಾದರೂ ಸ್ಕಿನ್ಗೆ ಪ್ರಾಬ್ಲಮ್ ಇದ್ದರೆ ಮೆಡಿಕಲಿಂದ ಮೆಡಿಸಿನ್ ತೆಗೆದು ಯೂಸ್ ಮಾಡಬೇಡಿ. ನಿಮ್ಮ ಉತ್ತಮ ಒಂದು ಡಾಕ್ಟ್ರಿಗೆ, ಸ್ಕಿನ್ ಸ್ಪೆಷಲಿಸ್ಟ್ಗೆ ಮೀಟ್ ಆಗಿ ಅಂತ ಹೇಳಿಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್.